ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ವಿಂಡ್ ಪ್ರೊಜೆಕ್ಟ್ ಅಡಿಷನ್ ಟು ಪೀಕ್ ಬೈ 2024. ಅಂದ್ರೆ ವಿಂಡ್ ಪ್ರೊಜೆಕ್ಟ್ಸ್ ಇನ್ ಅಡಿಷನ್ಸ್ ಇದೆಯಲ್ಲ, ಅದು ಯಾವಾಗ ಜಾಸ್ತಿ ಆಗುತ್ತಪ್ಪ ಅಂದ್ರೆ 2024ರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಫ್ಟರ್ ದಟ್ ಫಸ್ಟ್ ಪ್ರೊಜೆಕ್ಟ್ ಆರ್ ಲೈಕ್ಲಿ ಟು ಬಿ ವೈಂಡ್ ಸೋಲಾರ್ ಹೈಬ್ರಿಡ್ಸ್ ಎಸ್ ಅ ರಿಪೋರ್ಟ್. ಸೊ ನೋಡ್ರಿ, ಈ ರಿಪೋರ್ಟ್ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಅವರು ಈ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಈ ವಿಂಡ್ ಪ್ರೊಜೆಕ್ಟ್ಸ್ ಏನಿದೆಯಲ್ಲ 2024ವರೆಗೂ ಜಾಸ್ತಿ ಆಗುತ್ತೆ, ಅದಾದ್ಮೇಲೆ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, 2019ರಲ್ಲಿ ನಾವೇನು COP 26ಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದ್ವಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರಾಮಿಸ್ ಅನ್ನ ಮಾಡಿದ್ರೆ ಏನಪ್ಪ ಅಂದ್ರೆ 2030ರ ಹೊತ್ತಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಎನರ್ಜಿ ಕನ್ಸಂಪ್ಷನ್ ಏನಿದೆ, ಎಸ್ಪೆಷಲಿ ಎಲೆಕ್ಟ್ರಿಕ್ ಎನರ್ಜಿ ಕನ್ಸಂಪ್ಷನ್ ಏನಿದೆ, ಅದರ 50% ಅಂದ್ರೆ ಅದರ ಅರ್ಧದಷ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ನವೀಕರಿಸಬಹುದಾದಂತ ಇಂಧನಗಳಿಂದ, ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಏನಿದೆ ಅದರಿಂದ, ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ನಾವು ತಯಾರು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈ ಪ್ರಾಜೆಕ್ಟ್ ಅನ್ನ ಅಥವಾ ಈ ಏನ್ ಪ್ರಾಮಿಸ್ ಇದೆಯಲ್ಲ, ಇದನ್ನ ನಾವು ಈಗ ಉಳಿಸ್ಕೋಬೇಕಂದ್ರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರಲ್ಲಿ ಈ ನವೀಕರಿಸಬಹುದಾದಂತ ಇಂಧನಗಳಿಗೆ ಯಾವ್ದು ಬರುತ್ತೆ, ಹೈಡಲ್ ಪವರ್ ಪ್ಲಾಂಟ್ಸ್ ಬರುತ್ತೆ, ಸೋಲಾರ್ ಪವರ್ ಪ್ಲಾಂಟ್ಸ್ ಬರುತ್ತೆ, ಈ ವಿಂಡ್ ಎನರ್ಜಿ ಬರುತ್ತೆ, ಆಮೇಲೆ ಆಫ್ ಸೋರ್ಸ್ ಬರುತ್ತೆ, ಥರ್ಮಲ್ ಎನರ್ಜಿ ಬರುತ್ತೆ. ಸೊ ಥರ್ಮಲ್ ಏನಂದ್ರೆ ಅಂದ್ರೆ ಕೋಲ್ ಪವರ್ ಪ್ಲಾಂಟ್ ಅಲ್ಲ, ಇನ್ನೊಂದು ಓಷನ್ ಥರ್ಮಲ್ ಎನರ್ಜಿ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಈ 2030 ಹೊತ್ತಿಗೆ ಏನಪ್ಪ ಅಂದ್ರೆ 50% ರಿನ್ಯೂವೇಬಲ್ ಎನರ್ಜಿನ ಅಚೀವ್ ಮಾಡಬಹುದಾಗಿದೆ. ಸೊ ನೋಡ್ರಿ, ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 50% ಏನಿದೆಯಲ್ಲ ಅದನ್ನ ತಯಾರು ಮಾಡ್ಬೇಕಾಗುತ್ತೆ. ಇದರಲ್ಲಿ ನಾವು ವಿಂಡ್ ಎನರ್ಜಿಗೆ ಎಷ್ಟು ಪ್ರೊಸೆಸ್ ಅನ್ನ ಕೊಟ್ಟಿದೀವಿ ಅಥವಾ ಎಷ್ಟು ಪಾರ್ಟ್ ಇದೆ ಅಂದ್ರೆ 60 GW ಏನ್ ಎನರ್ಜಿ ಪ್ರೊಡಕ್ಷನ್ ಇದೆ, ಎಲೆಕ್ಟ್ರಿಸಿಟಿದು, ಅದು ಎಲ್ಲಿಂದ ಬರುತ್ತೆ ಅಂದ್ರೆ ವಿಂಡ್ ಎನರ್ಜಿಯಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, 60 GW ಅಂದ್ರೆ 1 GW ಅಂದ್ರೆ ಎಷ್ಟಪ್ಪ ಅಂದ್ರೆ 1000 MW ಆಗುತ್ತೆ, ಅಂದ್ರೆ 60 GW ಅಂದ್ರೆ 60,000 MW ಆಗುತ್ತೆ. ಇಷ್ಟು ವಿದ್ಯುತ್ ಅನ್ನ ನಾವೇನಪ್ಪ ಅಂದ್ರೆ ವಿಂಡ್ ಎನರ್ಜಿಯಿಂದ ಪಡಿತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, 2017ರಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಪ್ರೊಸೆಸ್ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. 2019ರಲ್ಲಿ ಅಥವಾ 2020ರಲ್ಲಿ COVID-19 ಬಂದಿರೋದ್ರಿಂದ ಈ ಪ್ರೊಡಕ್ಷನ್ ಕೆಪಾಸಿಟಿ ಅಥವಾ ಇನ್ಸ್ಟಾಲೇಷನ್ ಕೆಪಾಸಿಟಿ ಇನ್ನೂ ಕೂಡ ಕಮ್ಮಿ ಆಯ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಏನ್ SCDs ಇದೆ, ಶೆಡ್ಯೂಲ್ ಕಮಿಷನ್ಸ್ ಡೇಟ್ ಇದೆಯಲ್ಲ, ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಮಿನಿಸ್ಟರ್ ಎಕ್ಸ್ಟೆಂಡ್ ಮಾಡಿ ಇನ್ನು 7 ತಿಂಗಳು ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಂದ್ರೆ 2021ರಲ್ಲಿ ಏನ್ ಕೆಪಾಸಿಟಿನ ಅವ್ರು ಇನ್ಸ್ಟಾಲ್ ಮಾಡ್ಬೇಕಿತ್ತು, ಅದಕ್ಕೆ ಇನ್ನು 7 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ವರ್ಷ ಎಷ್ಟು ಇನ್ಸ್ಟಾಲ್ ಮಾಡ್ಬೇಕಂದ್ರೆ 7.7 GW ಪವರ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಸ್ಲೋ ಆಗೋ ಕಾರಣ ಏನಪ್ಪ ಅಂದ್ರೆ ಹೈ ಬಿಡ್ಡಿಂಗ್ ರೇಟ್ಸ್ ಮತ್ತೆ ಕಾಂಪಿಟೇಟಿವ್. ಸೊ ಈಗ ಯಾರಾದ್ರೂ ಬಿಡ್ ಮಾಡಕ್ ಬಂದ್ರೆ ಅವ್ರಿಗೇನಪ್ಪ ಅಂದ್ರೆ ಅಲ್ಲಿ ಬಿಡ್ಡಿಂಗ್ ರೇಟ್ ತುಂಬಾ ಜಾಸ್ತಿ ಆಗಿತ್ತು, ಅದರಿಂದ ಅಫೋರ್ಡೆಬಲ್ ರೇಟ್ ತುಂಬಾ ಕಮ್ಮಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೋಡ್ರಿ, ಈ ವಿಂಡ್ ಎನರ್ಜಿ ಅನ್ನೋದು ಕೆಲವೊಂದಿಷ್ಟು ಸ್ಟೇಟ್ಗಳಲ್ಲಿ ಮಾತ್ರ ಇದೆ, ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ ಇದೆ. ಫಾರ್ ಎಕ್ಸಾಂಪಲ್, ಗುಜರಾತ್ ಮತ್ತೆ ತಮಿಳ್ನಾಡಲ್ಲಿ ಏನಪ್ಪ ಅಂದ್ರೆ ವಿಂಡ್ ಎನರ್ಜಿ ಜಾಸ್ತಿ ಇದೆ. ಸೊ ಅಲ್ಲೇನಾಗುತ್ತಂದ್ರೆ ಈ ವಿಂಡ್ ಎನರ್ಜಿ ಇನ್ಸ್ಟಾಲೇಷನ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಬಟ್ ಅದರ್ ಏರಿಯಾಸ್ಗಿದೆ ಎಕ್ಸ್ಪಾಂಡ್ ಆಗಿಲ್ಲ, ಹಾಗಾಗಿ ಇದೇನಪ್ಪ ಅಂದ್ರೆ ಸ್ಲೋ ಆಗ ಕಾರಣ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಓವರ್ ಆಲ್ ಏನಪ್ಪ ಅಂದ್ರೆ ಅದರ ಪ್ರಕಾರ 2024 ಆದ್ಮೇಲೆ ಏನಾಗುತ್ತಂದ್ರೆ ಈ ವಿಂಡ್ ಪವರ್ ಇನ್ಸ್ಟಾಲೇಷನ್ ಅನ್ನು ತುಂಬಾ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ಮೊನ್ನೆಯಿಂದ ನಾವು ಒಂದು ಆರ್ಟಿಕಲ್ಸ್ ನ ಓದ್ತಿದೀವಿ, ಸ್ಪೆಷಲಿ ಯಾವ್ದು ರಿಲೇಟೆಡ್ ಅಪ್ಪ ಅಂದ್ರೆ ಟೊಮ್ಯಾಟೊ ಫ್ಲೂ ರಿಲೇಟೆಡ್. ಸೊ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಟೊಮ್ಯಾಟೊ ಫ್ಲೂ ಔಟ್ ಬ್ರೇಕ್ ಅಂಡ್ ದ ಸೆಂಟರ್ಸ್ ಅಡ್ವೈಸರ್, ಅಂದ್ರೆ ಟೊಮ್ಯಾಟೊ ಫ್ಲೂ ಔಟ್ ಬ್ರೇಕ್ ಯಾವ ತರ ಆಯ್ತು, ಆ ರೋಗ ಹೆಂಗ್ ಬಂತು, ಅದಕ್ಕೆ ಕೇಂದ್ರ ಸರ್ಕಾರದವರು ಏನ್ ಹೇಳಿದ್ದಾರೆ ಅದನ್ನ ಹೇಳ್ತಿದ್ದಾರೆ. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ದ ಫ್ಲೂ, ವೈ ಎಕ್ಸ್ಪರ್ಟ್ಸ್ ಆರ್ ಅಗೇನೆಸ್ಟ್ ಕಾಲಿಂಗ್ ಇನ್ ದ ಇನ್ಫೆಕ್ಷನ್ಸ್ ಆಸ್ ಟೊಮ್ಯಾಟೊ ಫ್ಲೂ, ಅಂದ್ರೆ ಈ ರೋಗಗಳ ಗುಣಲಕ್ಷಣಗಳೇನು, ಸಿಂಪ್ಟಮ್ಸ್ ಅಂದ್ರೆ ಗುಣಲಕ್ಷಣಗಳು, ಯಾಕೆ ಎಕ್ಸ್ಪರ್ಟ್ಸ್ ಇದನ್ನು ಟೊಮ್ಯಾಟೊ ಫ್ಲೂ ಅಥವಾ ಟೊಮ್ಯಾಟೊ ಜ್ವರ ಅನ್ನ ಕರೆಯಕ್ಕೆ ಅಪೋಸ್ ಅನ್ನ ಮಾಡ್ತಿದ್ದಾರೆ ಅಂತ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿವರೆಗೂ ಏನಾಗಿದೆಯಪ್ಪ ಅಂದ್ರೆ ಈ ಲ್ಯಾನ್ಸೆಂಟ್ ಜರ್ನಲ್ ಏನಿದೆಯಲ್ಲ, ಅವರು ಒಂದು ರಿಪೋರ್ಟ್ ಅನ್ನ ಮಾಡಿದ್ರು ಏನಂದ್ರೆ ಇಂಡಿಯಾದಲ್ಲಿ ಹೊಸದಾದಂತ ವೈರಸ್ ಬಂದಿದೆ, ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರಪ್ಪ ಅಂದ್ರೆ ಟೊಮ್ಯಾಟೊ ಜ್ವರ ಅಥವಾ ಟೊಮ್ಯಾಟೊ ಫ್ಲೂ, ಅದು ಎಸ್ಪೆಷಲಿ ಯಾರಪ್ಪ ಅಂದ್ರೆ ಮಕ್ಕಳಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರು. ಇದಾದ್ಮೇಲೆ ನೋಡ್ರಿ, ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಸ್ಟೇಟ್ಗೆ ಏನಪ್ಪ ಅಂದ್ರೆ ನಿಮ್ದೇನು ಹೆಲ್ತ್ ಸೆಟಪ್ ಇದೆ, ಅದಕ್ಕೋಸ್ಕರ ಏನ್ ಪ್ರಿಕಾಷನ್ ಮೆಜರ್ ತಗೋಬೇಕು ಅದನ್ನ ತಗೋರಿ ಅಂತ ಹೇಳಿದ್ರು. ಇದಾದ್ಮೇಲೆ ನೋಡ್ರಿ, ಸೆಂಟರ್ಸ್ ಏನ್ ಹೇಳಿದ್ರು ಅಂದ್ರೆ ಇದೇನ್ ಡಿಸೀಸ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಹೊಸ ವೇರಿಯಂಟ್ ಏನಲ್ಲ, ಇದೇನಪ್ಪ ಅಂದ್ರೆ ಈ ಹೆಡ್ ಫುಟ್ ಮತ್ತೆ ಮೌತ್ ಡಿಸೀಸ್ದು ಒಂದು ಹೊಸದಾದಂತ ವೇರಿಯಂಟ್ ಆಗಿದೆ, ಬಿಟ್ಟು ಬೇರೆ ಒಂದು ಹೊಸದಾದಂತ ಜ್ವರ ಅಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದು ಹೆಡ್ ಫೌಟ್ ಮೌತ್ ಡಿಸೀಸ್ ಇದೆಯಲ್ಲ, ಇದು ಯಾರಲ್ಲಿ ಜಾಸ್ತಿ ಆಗಿರುತ್ತಪ್ಪ ಅಂದ್ರೆ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ, ಅದು ಕೂಡ ಏನಪ್ಪ ಅಂದ್ರೆ 10 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಜಾಸ್ತಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಲ್ಯಾನ್ಸೆಂಟ್ ಪೇಪರ್ ಏನ್ ಮಾಡಿದೆ ಅಂದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಈಗ 100 ಕೇಸಸ್ ಇದೆ ಟೊಮ್ಯಾಟೊ ಫ್ಯೂಲ್
ಫ್ಲೂದು ಅಂತ ಹೇಳಿದ್ದಾರೆ, ಅಂದ್ರೆ ಟೊಮ್ಯಾಟೊ ಜ್ವರದ್ದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಇದು ಹೈಲಿ ಕಂಟೆಂಜಿಯಸ್ ಇದೆ. ಕಂಟೆಂಜಿಯಸ್ ಅಂದ್ರೆ ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದೇನಪ್ಪ ಅಂದ್ರೆ ಇದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಇದು ನಾನ್ ಥ್ರೆಟನಿಂಗ್, ಅಂದ್ರೆ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಇದು ಏನಿದು HFMD ಡಿಸೀಸಸ್ ಅಂದ್ರೆ, ಸೊ ನೋಡ್ರಿ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂದ್ರೆ ನೋಡ್ರಿ, ಇದು ವಾಟ್ ಈಸ್ HFMD ಅಂದ್ರೆ ಹ್ಯಾಂಡ್ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ. ಇದು ಕಾಮನ್ ಇನ್ಫೆಕ್ಷನ್ಸ್ ಅಂದ್ರೆ ಎಲ್ಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತಪ್ಪ ಅಂದ್ರೆ ಚಿಲ್ಡ್ರನ್ ಬಿಲೋ 5 ಇಯರ್ಸ್ ಆಫ್ ಏಜ್, ಅಂದ್ರೆ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಜೊತೆಗೆ 10 ವರ್ಷದ ವರ್ಗಿರುವಂತ ಮಕ್ಕಳಲ್ಲಿ ಈ ರೋಗ ಏನಪ್ಪ ಅಂದ್ರೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ವೈರಸ್ ಯಾವ್ದಿಂದ ಕಾಸ್ ಆಗುತ್ತಂದ್ರೆ ಇದು ಕೋಸಾಕಿ ವೈರಸ್ A16 ಇಂದ ಇದೇನಪ್ಪ ಅಂದ್ರೆ ಈ ವೈರಸ್ ಈ ರೋಗ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ರೋಗ ಬಂದ್ರೆ ಏನೇನು ಗುಣಲಕ್ಷಣಗಳಿರುತ್ತೆ ಅಂತ ನೋಡ್ರಿ. ಒಂದು ಪೋರ್ ಅಪ್ಟೈಟ್, ಅಂದ್ರೆ ನಿಮಗೆ ಹಸಿವೆ ಇರೋದಿಲ್ಲ. ಸೋರ್ ಥ್ರೋಟ್ ಅಂದ್ರೆ ನಿಮ್ ಗಂಟಲಲ್ಲಿ ನೋವು ಇರುತ್ತೆ, ನಿಮ್ ಕಡೆ ಯಾವುದೇ ತರ ಅಂತ ಎನರ್ಜಿ ಇರಲ್ಲ, ಜೊತೆಗೆ ಜ್ವರ ಇರುತ್ತೆ. ಆಮೇಲೆ ಸಿಂಪ್ಟಮ್ಸ್ ನೋಡೋದಾದ್ರೆ, ಗುಣಲಕ್ಷಣಗಳನ್ನ ನೋಡೋದಾದ್ರೆ, ನಿಮ್ಮ ಮೌತಲ್ಲಿ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಬಾಯಲ್ಲಿ ಗುಳ್ಳೆಗಳು ಏಳುತ್ತೆ, ಜೊತೆಗೆ ಈ ಸ್ಕಿನ್ ಮೇಲೆ ಏನಾಗತ್ತಪ್ಪ ಅಂದ್ರೆ ಈ ತರದ ಸಣ್ಣ ಸಣ್ಣ ಗುಳ್ಳೆಗಳು ಏಳುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಹೆಡ್ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರೀತಾರೆ. ಹಾಗಾದ್ರೆ ಇದು ಯಾವ ತರನಾಗಿ ಸ್ಪ್ರೆಡ್ ಆಗುತ್ತಂದ್ರೆ, ಸೊ ನೋಡ್ರಿ, ಯಾರಿಗಾದ್ರೂ ಒಬ್ರಿಗೆ ಈ ರೋಗ ಬಂದಿದ್ರೆ ಸಾಕು, ಅದರಿಂದ ಎಲ್ಲರಿಗೂ ಕೂಡ ಬರುತ್ತೆ. ಜೊತೆಗೆ ಆ ಬಂದಂತ ವ್ಯಕ್ತಿ ಕೆಮ್ಮಿದಾಗ ಅದೇನಾಗತ್ತಪ್ಪ ಅಂದ್ರೆ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಆಗಾಗ ಮಕ್ಕಳು ಏನ್ ಮಾಡ್ತಾರಂದ್ರೆ ಅಲ್ಲಿ ಇಲ್ಲಿ ಕೈ ಇಟ್ಟು ಬಾಯಿಗೆ ಹಾಕೋತಾರಲ್ಲ, ಅದರಿಂದನು ಕೂಡ ಏನಪ್ಪ ಅಂದ್ರೆ ರೋಗಗಳು ಬರುತ್ತೆ. ಹಾಗಾಗಿ ಇದಕ್ಕೇನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಹೆಡ್ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವ ತರನಾಗಿ ಇದನ್ನ ಕಂಟ್ರೋಲ್ ಮಾಡ್ಬೋದಂದ್ರೆ, ನಾವು ಯಾರು ಈ ರೋಗ ಬಂದಿರುತ್ತಲ್ಲ ಅವ್ರನ್ನ ಏನ್ ಮಾಡೋದಪ್ಪ ಅಂದ್ರೆ ಐಸೋಲೇಷನ್ ಮಾಡೋದಂದ್ರೆ ಸಪರೇಟ್ ಆಗಿಡೋದು, ಜೊತೆಗೆ ನಮ್ಮ ಮೂಗು ಮತ್ತೆ ಬಾಯನ್ನ ಕವರ್ ಮಾಡ್ಕೊಡೋದು, ಆಮೇಲೆ ಫ್ರೀಕ್ವೆಂಟ್ ಆಗಿ ಏನ್ ಮಾಡ್ಕೊಳ್ಳೋದಪ್ಪ ಅಂದ್ರೆ ನಾವು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು, ಆಮೇಲೆ ಏನ್ ಮಾಡೋದಂದ್ರೆ ಫ್ಲೋರ್ಸ್ ನ ಅವಾಗವಾಗ ಏನ್ ಮಾಡೋದಂದ್ರೆ ಡಿಸ್ಇನ್ಫೆಕ್ಟ್ ಮಾಡೋದಂದ್ರೆ ಈ ಸರ್ಫೇಸಸ್ ನ ವೈರಸ್ ಅಥವಾ ಇನ್ನೊಂದು ರೋಗ ಬರದಂಗೆ ಅಥವಾ ಇನ್ನೊಂದು ಡಿಸೀಸ್ ಇಲ್ದಂಗೆ ಅದನ್ನ ಅವಾಗವಾಗ ಏನ್ ಮಾಡೋದಪ್ಪ ಅಂದ್ರೆ ನೆಲ ಒರೆಸೋದು, ಆಮೇಲೆ ನಾವಿಗೆ ರೋಗ ಬಂದ್ರದೇ ಮನೆಯಲ್ಲೇ ಇರೋದು, ಜೊತೆಗೆ ನೋಡ್ರಿ ಅವಾಗವಾಗ ನಮ್ಮ ಕೈಯನ್ನ ಮುಖಕ್ಕೆ ಮುಟ್ಟಬಾರ್ದು, ಆಮೇಲೆ ಏನಪ್ಪ ಅಂದ್ರೆ ಒಳ್ಳೆ ಆಹಾರವನ್ನ ಸೇವಿಸೋದ್ರಿಂದ ಈ ರೋಗವನ್ನ ನಿಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಲ್ಯಾನ್ಸೆಂಟ್ ವರದಿಯೊಳಗೆ ಏನ್ ಹೇಳ್ತಾರೆ ಅಂದ್ರೆ, ಲ್ಯಾನ್ಸೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಟೊಮೆಟೊ ಔಟ್ಬ್ರೇಕ್ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದನ್ನೇ ನೋಡ್ರಿ ರೆಸ್ಪಿರೇಟರಿ ಮೆಡಿಸಿನ್ ಜರ್ನಲ್ ಅನ್ನೋಲ್ಲಿ ಇದನ್ನ ಪಬ್ಲಿಷ್ ಮಾಡ್ತಾರೆ. ಫಸ್ಟ್ ಈ ವೈರಸ್ ಎಲ್ಲಿ ಬಂತಪ್ಪ ಅಂದ್ರೆ ಕೇರಳದ ಕೊಲ್ಲಂ ಅಲ್ಲಿ ಬಂತು ಅಂತ ಹೇಳ್ತಾರೆ. ಸ್ಪೆಷಲಿ ನೋಡ್ರಿ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಈ ರೋಗ ಕಾಣಿಸ್ಕೋತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಇದು ಎಂಡೆಮಿಕ್ ಇದೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಎಂಡೆಮಿಕ್ ಇದೆ ಅಂದ್ರೆ ಒಂದ್ ರೋಗ ಒಂದ್ ಪರ್ಟಿಕ್ಯುಲರ್ ಪ್ಲೇಸ್ ಇದ್ದಿದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಡೆಮಿಕ್ ಅಂತ ಕರಿತೀವಿ. ಪ್ಯಾಂಡಮಿಕ್ ಅಂದ್ರೆ ಒಂದ್ ರೋಗ ಎಲ್ಲಾ ಕಡೆ ಹರಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾಂಡಮಿಕ್ ಅಂತ ಕರಿತೀವಿ. ಎಂಡೆಮಿಕ್ ಅಂದ್ರೆ ಒಂದ್ ರೋಗ ಒಂದೇ ಕಡೆ ಇರೋದು. ಎಪಿಡೆಮಿಕ್ ಅಂದ್ರೆ ಒಂದ್ ರೋಗ ಒಂದ್ ಸರ್ಟನ್ ಟೈಮ್ ಅಲ್ಲಿ ಎಲ್ಲಾ ಕಡೆ ಅಥವಾ ಒಂದ್ ಕಡೆ ಬಹಳ ಬೇಗ ಸ್ಪ್ರೆಡ್ ಆಗೋದನ್ನ ನಾವು ಎಪಿಡೆಮಿಕ್ ಅಂತ ಕರಿತೀವಿ. ಇದಿಷ್ಟೇನಪ್ಪ ಅಂದ್ರೆ ಪ್ಯಾಂಡಮಿಕ್, ಎಂಡೆಮಿಕ್ ಮತ್ತೆ ಎಪಿಡೆಮಿಕ್ ಮಧ್ಯೆ ಇರುವಂತ ಡಿಫ್ರೆನ್ಸಸ್. ಸೊ ನೋಡ್ರಿ, ರೋಗ ಇದು ಎಂಡೆಮಿಕ್ ಆಗಿದ್ರೂ ಕೂಡ ಏನಪ್ಪ ಅಂದ್ರೆ ಬೇರೆ ರಾಜ್ಯಗಳಿಗೆ ಯಾಕೆ ಸ್ಪ್ರೆಡ್ ಆಯ್ತು ಅಂತ ಕ್ವಶನ್ ಮಾಡ್ತಿದ್ದಾರೆ. ಜೊತೆಗೆ ಫಸ್ಟ್ ಅಲ್ಲಿ ಬಂತ ಅಂತ ಹೇಳಿದಾರೆ ಅಂದ್ರೆ ಕೊಲ್ಲಂ ಡಿಸ್ಟಿಕ್ ಅಲ್ಲಿ ಬಂತು ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪ ಅಂದ್ರೆ US ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ರಕಾರ ಏನಪ್ಪ ಅಂದ್ರೆ ಅವರೊಂದು ರಿಪೋರ್ಟ್ ಮಾಡಿದ್ದಾರೆ ಇಮ್ಯುನಿಟಿ ಇನ್ಫ್ಲಮೇಷನ್ ಮತ್ತೆ ಡಿಸೀಸ್ ಜರ್ನಲ್ ಅಲ್ಲಿ ಈ ರೋಗ ಮೊದಲು ಎಲ್ಲಿ ಬಂದಿತ್ತು ಅಂದ್ರೆ ಟೊಮೆಟೊ ಫ್ಲೂ 2002 ಕಾಣಿಸ್ಕೊಂಡಿತ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆಥರ್ ಏನ್ ಮೆನ್ಷನ್ ಮಾಡಲ್ಲ ಅಂದ್ರೆ ಈ ರೋಗ ಹೇಗ್ ಬಂತು, ಯಾವ ಟೈಪ್ ಇದೆ, ಇದ್ರ ಕಾಸ್ ಏನು, ಮತ್ತೆ ಇದು ಏತರ್ನಾಗಿಂತ ಇನ್ಫೆಕ್ಷನ್ಸ್ ಇದೆ, ಇದನ್ನ ಯಾವ್ದನ್ನು ಅವ್ರು ಏನಪ್ಪ ಅಂದ್ರೆ ಎಕ್ಸ್ಪ್ಲನೇಷನ್ ಮಾಡಲ್ಲ ಅಂತ ಹೇಳ್ತಿದ್ರೆ. ಆಮೇಲೆ ಅವ್ರು ಏನ್ ಹೇಳ್ತಾರಂದ್ರೆ ಇದೇನಪ್ಪ ಅಂದ್ರೆ ಚಿಕನ್ ಗುಣ್ಣೆ ಆದ್ಮೇಲೆ ಬಂದಿರುವಂತ ಡೆಂಗ್ಯೂ ಲೈಕ್ ಡಿಸೀಸ್ ಅಥವಾ ಡೆಂಗ್ಯೂ ತರದಂತ ಒಂದು ಜ್ವರ ಆಗಿದೆ ಅಂತ ಹೇಳಿದ್ದಾರೆ. ಅದ್ಬಿಟ್ಟು ಇದೇನಪ್ಪ ಅಂದ್ರೆ ಹೆಡ್ ಫುಟ್ ಮತ್ತೆ ಮೌತ್ ಡಿಸೀಸ್ ಒಂದು ಕಾಮನ್ ಇನ್ಫೆಕ್ಷನ್ಸ್ ಆಗಿದೆ ಅಂತ ಅವ್ರು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅಂತ ನೋಡ್ರಿ. ಇದನ್ನೇನ್ ಎಟಮಾಲಜಿ ಯೂಸ್ ಮಾಡಿದಾರಲ್ಲ, ಎಟಮಾಲಜಿ ಅಂದ್ರೆ ಹೆಸರಿಡೋದು ಅಥವಾ ಹೆಸರಿಡುವಂತ ಪ್ರೊಸೆಸ್ ನಾವೇನಂತ ಕರಿತೀವಿ ಅಂದ್ರೆ ಎಟಮಾಲಜಿ ಅಂತ ಏನ್ ಕರಿತೀವಲ್ಲ, ಅದೇನಾಗಿದೆಪ್ಪ ಅಂದ್ರೆ ಅದು ಕನ್ಸರ್ನ್ ಆಗಿದೆ. ಸೊ ನೋಡ್ರಿ, ಲ್ಯಾನ್ಸೆಂಟ್ ರಿಪೋರ್ಟ್ ಪ್ರಕಾರ ಏನಂದ್ರೆ ಯಾಕೆ ಇದನ್ನ ಟೊಮೆಟೊ ಜ್ವರ ಅಥವಾ ಟೊಮೆಟೊ ಫ್ಲೂ ಅಂತ ಇಟ್ಟಿದ್ದಾರೆ ಅಂದ್ರೆ ಈ ಸ್ಕಿನ್ ಮೇಲೆ ಸಣ್ಣ ಸಣ್ಣದಂತ ಗುಳ್ಳೆ ಆಗುತ್ತೆ, ಅದೇನಾಗುತ್ತಪ್ಪ ಅಂದ್ರೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಟೊಮೆಟೊ ಸೈಜ್ ಆಗುತ್ತೆ. ಅದು ಯಾವ ತರನಾಗಿ ಕಲರ್ ಇರುತ್ತಪ್ಪ ಅಂದ್ರೆ ಕೆಂಪಗಿರುತ್ತೆ. ಸೊ ನೋಡ್ರಿ, ಫಸ್ಟ್ ಸ್ಕಿನ್ ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಚಿಕ್ಕ ಗುಳ್ಳೆ ಆಗುತ್ತೆ, ಅದು ಹೋಗ್ತಾ ಹೋಗ್ತಾ ದೊಡ್ಡದಾಗಿ ಇನ್ನೂ ದೊಡ್ಡದಾಗುತ್ತೆ. ಅಲ್ಲಿ ಕಲರ್ ಯಾವ್ದಿರುತ್ತಪ್ಪ ಅಂದ್ರೆ ಕೆಂಪಗಿರುತ್ತೆ. ಈಗ ಟೊಮೆಟೊನು ಕೆಂಪು ಕಲರ್ ಇರೋದು, ಇದು ಕೆಂಪಗಿರೋದ್ರಿಂದ ಇದನ್ನೇನಪ್ಪ ಅಂದ್ರೆ ಟೊಮೆಟೊ ಜ್ವರ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಸ್ಪೆಷಲಿ ಇಂಡಿಯನ್ ಮೆಡಿಕಲ್ ಎಕ್ಸ್ಪರ್ಟ್ಸ್ ಏನ್ ಹೆಸರಿಟ್ಟಿದಿರಲ್ಲ ಇದರಿಂದ ತೊಂದರೆ ಇದೆ ಅಂತ ಹೇಳ್ತಿದ್ದಾರೆ. ಸ್ಪೆಷಲಿ ನೋಡ್ರಿ, ಟೊಮೆಟೊ ಜ್ವರ ಅಂದ ತಕ್ಷಣ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಟೊಮೆಟೊ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ಬಟ್ ಆಕ್ಚುಲಿ ಇದು
ಟೊಮ್ಯಾಟೋದಿಂದ ಬರುವಂತ ಜ್ವರ ಅಲ್ಲ. ಇದೇನಪ್ಪ ಅಂದ್ರೆ ಇದರ ಗುಣಲಕ್ಷಣಗಳಲ್ಲಿ ಸ್ಕಿನ್ ಮೇಲೆ ಟೊಮ್ಯಾಟೋ ತರದ ಅಂತ ಒಂದು ಗುಳ್ಳೆಗಳ ಹೇಳೋದ್ರಿಂದ ಇದಕ್ಕೆ ಟೊಮ್ಯಾಟೋ ಜ್ವರ ಅಂತ ಕರೀತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆತರಲ್ಲಿ ಏನ್ ಹೇಳಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ಇವರು ಕ್ಲಾರಿಟಿ ಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಟೊಮ್ಯಾಟೋ ಫ್ಲೇವರ್ ಅನ್ನೋ ಕಾಮನ್ ಹೆಸರಿಟ್ಟದಿಂದ ಬಹಳ ಜನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಆ ಟೊಮ್ಯಾಟೋನೇ ತಿನ್ನಕ್ ಹೋಗಲ್ಲ ಮತ್ತೆ ಕನ್ಸಂಪ್ಷನ್ ಕಡಿಮೆ ಮಾಡ್ತಾರೆ. ಆಮೇಲೆ ಇದೇನಪ್ಪ ಅಂದ್ರೆ ಒಂದು ನ್ಯೂ ವೇರಿಯಂಟ್ ಆದಂತ ಹೆಡ್ ಫುಟ್ ಮತ್ತೆ ಮೌತ್ ಡಿಸೀಸ್ದು. ಜೊತೆಗೆ ಇಲ್ಲಿ ಯಾವುದೇ ತರನಂತ ಅಂತ ಸೀರಿಯಸ್ನೆಸ್ ಇರಲ್ಲ, ಮೈಲ್ಡ್ ಇಲ್ನೆಸ್ ಇರುತ್ತೆ. ಅಂದ್ರೆ ತುಂಬಾ ಮೈಲ್ಡ್ ಆಗಿ ಜ್ವರ ಬರುತ್ತಲ್ಲ ಅಂತ ಒಂದು ಮೈಲ್ಡ್ ಇಲ್ನೆಸ್ ಇರುತ್ತೆ. ಇದು ಯಾರ್ಯಾರಿಗೆ ಬರುತ್ತಪ್ಪ ಅಂದ್ರೆ ಯಾರ ಮಕ್ಕಳೆಲ್ಲ 10 ವರ್ಷದ ಕೆಳಗಿದ್ದಾರಲ್ಲ ಅವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಕೂಡ ಏನಪ್ಪ ಅಂದ್ರೆ ಕಾಸಾಕಿ ವೈರಸ್ ಅನ್ನೋದನ್ನೇ ಇದು ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಈ ಟೊಮ್ಯಾಟೋ ಜ್ವರ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಕಾಸಾಕಿ ವೈರಸ್ ಇಂದ ಬರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಸ್ಕಿನ್ ಮೇಲೆ ಅಥವಾ ನಮ್ಮ ಚರ್ಮದ ಮೇಲೆ ಒಂದು ಕೆಂಪು ಕರ್ನ ಅಂತ ಗುಳ್ಳಿಗಳನ್ನ ತಯಾರು ಮಾಡುತ್ತೆ. ಹಾಗಾಗಿ ಇದನ್ನ ಟೊಮ್ಯಾಟೋ ಫೀವರ್ ಅಂತ ಕರೀತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲೇನಪ್ಪ ಅಂದ್ರೆ ಟೊಮ್ಯಾಟೋ ಜ್ವರ ಅಂದ್ರೆ ಟೊಮ್ಯಾಟೋ ಇಂದ ಬರೋದಲ್ಲ, ಇದು ಕೂಡ ಏನ್ ಹೆಡ್ ಫೋರ್ಟ್ ಮತ್ತೆ ಮೌತ್ ಡಿಸೀಸ್ ಇದೆಯಲ್ಲ ಅದೊಂದು ಹೊಸ ವೇರಿಯಂಟ್ ಆಗಿದೆ ಅಂತ ಇಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಮಿನಿಸ್ಟ್ರಿ ಏನ್ ಅಡ್ವೈಸರಿ ಕೊಟ್ಟಿದ್ದಾರೆ ಪ್ರತಿಯೊಂದು ಸ್ಟೇಟಿಗೆ ಅಂದ್ರೆ. ಸೊ ಮಿನಿಸ್ಟ್ರಿ ಏನ್ ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಇದೇನು ಹೊಸದಾಗಿರುವಂತ ಡಿಸೀಸ್ ಬಂದಿದೆಯಲ್ಲ, ಇದೇನಪ್ಪ ಅಂದ್ರೆ ಹೆಡ್ ಫೌಟ್ ಮತ್ತೆ ಮೌತ್ ಡಿಸೀಸ್ ಒಂದು ಹೊಸ ವೇರಿಯಂಟ್ ಆಗಿದೆ. ಇದು ಯಾವುದೇ ತರನಾಗಿ COVID-19 ಅಥವಾ ಸಾರ್ಸ್ COVID-2 ಅಥವಾ ಮಂಕಿ ಫಾಕ್ಸ್ ಅಥವಾ ಚಿಕನ್ ಉಂಗೆ ಡೊಂಗೆ ಅಂತ ಜ್ವರ ಅಲ್ಲ, ಇದು ಹೊಸದು ಹೆಡ್ ಫುಟ್ ಮತ್ತೆ ಮೌತ್ ಡಿಸೀಸ್ ಹೊಸ ವೇರಿಯಂಟ್ ಆಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಇದೇನಪ್ಪ ಅಂದ್ರೆ ಕ್ಲಿನಿಕಲ್ ವೇರಿಯಂಟ್ ಯಾವ್ದಂದ್ರೆ ಹೆಡ್ ಫುಟ್ ಮತ್ತೆ ಮೌತ್ ಡಿಸೀಸ್ ಒಂದು ಕ್ಲಿನಿಕಲ್ ವೇರಿಯಂಟ್ ಅಂತ ಅವರು ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ನೋಡ್ರಿ ಮಿನಿಸ್ಟ್ರಿ ಗೈಡ್ಲೈನ್ಸ್ ಅಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಯಾರ್ಯಾರು ಇದರಿಂದ ಎಫೆಕ್ಟ್ ಆಗ್ತಾರಪ್ಪ ಅಂದ್ರೆ ಯಾರು ಇನ್ಫ್ಯಾಂಟ್ಸ್ ಮತ್ತೆ ಯಂಗ್ ಚಿಲ್ಡ್ರನ್ಸ್ ಇರ್ತಾರಲ್ಲ, ಇನ್ಫ್ಯಾಂಟ್ಸ್ ಅಂದ್ರೆ ನವಜಾತ ಶಿಶುಗಳು ಮತ್ತೆ ಈ 5 ವರ್ಷಕ್ಕಿಂತ ಅಥವಾ 10 ವರ್ಷದಿಂದ ಮಕ್ಕಳು ಇದಕ್ಕೆ ಜಾಸ್ತಿ ಎಫೆಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ನೋಡ್ರಿ ಇದು ಯಾವ್ದ್ರಿಂದ ಆಗತ್ತಪ್ಪ ಅಂದ್ರೆ ನ್ಯಾಫೀಸ್ ಅನ್ನ ಟಚ್ ಮಾಡೋದ್ರಿಂದ. ಅಂದ್ರೆ ಈಗ ನ್ಯಾಪೀಸ್ ಅನ್ನ ಟಚ್ ಮಾಡೋದ್ರಿಂದ ಆಗುತ್ತೆ. ಜೊತೆಗೆ ನೋಡ್ರಿ ಅನ್ಕ್ಲೀನ್ ಸರ್ಫೇಸ್ ಅಂದ್ರೆ ಮನೇಲಿ ತುಂಬಾ ಹೊಲಸಾದಂತ ಸರ್ಫೇಸ್ ಅಥವಾ ಕ್ಲೀನ್ ಮಾಡದೇ ಇರುವಂತ ಸರ್ಫೇಸ್ ಅನ್ನ ಮುಟ್ಟೋದ್ರಿಂದ, ಆಮೇಲೆ ಮಕ್ಕಳು ಜಾಸ್ತಿ ಬಾಯಿಗೆ ಅವಾಗ ಅವಾಗ ಏನಾದ್ರು ಹಾಕೋತಿರ್ತಾರಲ್ಲ ಅದರಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಅಂತ ದೊಡ್ಡ ರೋಗ ಏನಲ್ಲ, ಇದನ್ನ ಏನ್ ಮಾಡ್ಬೋದು ಅಂದ್ರೆ ಪರಿಹಾರ ಮಾಡ್ಕೋಬಹುದು. ಹಾಗಾಗಿ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಏನಿಲ್ಲ, ಅಂದ್ರೆ ಯಾವುದೇ ತರನಾದ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರದವ್ರು ಏನ್ ಹೇಳ್ತಾರಂದ್ರೆ ಈ ಟೊಮ್ಯಾಟೊ ಜ್ವರ ಬಂದ್ರೆ ಜ್ವರ ಬರುತ್ತೆ, ಆಮೇಲೆ ಸ್ಕಿನ್ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ಏನಪ್ಪ ಅಂದ್ರೆ ರಾಶಸ್ ಅಥವಾ ಗುಳ್ಳೆಗಳಾಗುತ್ತೆ. ಆಮೇಲೆ ನೋಡ್ರಿ ಮುಂಚೆ ಏನಾಗತ್ತಪ್ಪ ಅಂದ್ರೆ ಇದು ಸ್ಟಾರ್ಟ್ ಆದಾಗ ಸಣ್ಣಗೆ ಜ್ವರ ಇರುತ್ತೆ, ಆಮೇಲೆ ಏನಾಗತ್ತಪ್ಪ ಅಂದ್ರೆ ಹೊಟ್ಟೆ ಹಸಿದೆ ಇರೋದು. ಮಲಾಯಿಸ್ ಅಂದ್ರೆ ಯಾವುದೇ ತರನಾದಂತ ಇಂಟ್ರೆಸ್ಟ್ ಇರುತ್ತೆ, ನಿರಾಸಕ್ತಿಯಿಂದ ಇರ್ತಾರಲ್ಲ ಅಂತದಕ್ಕೆ ಮಲಾಯಿಸ್ ಅಂತ ಕರೀತಾರೆ. ಆಮೇಲೆ ನೋಡ್ರಿ ಅವಾಗ ಅವಾಗ ನಮ್ಮ ಗಂಟಲಲ್ಲಿ ನೋವು ಬರೋದು. ಇದಾದ್ಮೇಲೆ ಏನಪ್ಪ ಅಂದ್ರೆ ಸ್ಕಿನ್ ಮೇಲೆ ಸ್ಮಾಲ್ ಬ್ಲಿಟರ್ಸ್ ಅಂದ್ರೆ ಸಣ್ಣ ಸಣ್ಣ ಗುಳ್ಳೆಗಳಾಗೋದು ಇವೆಲ್ಲ ಆಗ್ತವೆ. ಆಮೇಲೆ ಏನಾಗತ್ತಪ್ಪ ಅಂದ್ರೆ ಇದು ಟಂಗ್ ಜಮ್ಸ್ ಮತ್ತೆ ಚೀಕ್ಸ್ ಮತ್ತೆ ಪಾಮ್ಸ್ ಮೇಲೆ ಕೂಡ ಏನಪ್ಪ ಅಂದ್ರೆ ಈ ಗುಳ್ಳೆಗಳು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ರೆ. ಕೆಲವೊಂದಿಷ್ಟು ಕೇಸಸ್ ಅಲ್ಲಿ ಏನಪ್ಪ ಅಂದ್ರೆ ಫಟೀಗ್ ಅಂದ್ರೆ ಮೈಕೈ ನೋವು ಆಗೋದು, ನಾಸಿ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ವಾಮಿಟಿಂಗ್ ಆಗೋದು, ಡೈಯೂರಿಯಾ ಅಂದ್ರೆ ಬೇದಿಸಾರ ಅಂತ ಕರಿತೀವಲ್ಲ ಅದು ಡಿಹೈಡ್ರೇಷನ್ ಆಗೋದು, ಜೊತೆಗೆ ಈ ಜಾಯಿಂಟ್ಸ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಊದ್ಕೊಳ್ಳೋದು, ಅದಕ್ಕೆ ಸ್ವೆಲ್ಲಿಂಗ್ ಅಂತ ಕರಿತೀವಿ. ಆಮೇಲೆ ನೋಡ್ರಿ ಬಾಡಿ ದೇಹದ ತುಂಬಾ ಎಲ್ಲ ನೋವುಗಳಿರುತ್ತೆ. ಹಾಗಾಗಿ ಈ ನಾರ್ಮಲ್ ಫೀವರ್ ಬಂದಾಗ ಏನೇನ್ ಸಿಂಪ್ಟಮ್ಸ್ ಇರುತ್ತಲ್ಲ ಆ ತರನ ಅಂತ ಗುಣಲಕ್ಷಣಗಳು ಇಲ್ಲಿರುತ್ತೆ. ಸೊ ನೋಡ್ರಿ ಅದಕ್ಕೋಸ್ಕರ ಇದನ್ನ ಯಾವ ತರನಾಗಿ ತಡಿಬಹುದು ಅಂದ್ರೆ ಇದನ್ನ ತಡಿಬೇಕಂದ್ರೆ ಯಾವೊಬ್ಬ ವ್ಯಕ್ತಿಗೆ ಈ ರೋಗ ಬಂದಿರುತ್ತಲ್ಲ ಅವ್ರನ್ನ 5 ರಿಂದ 7 ದಿನದವರೆಗೆ ಏನ್ ಮಾಡ್ಬೇಕು ಅಂದ್ರೆ ಐಸೋಲೇಷನ್ಸ್ ಮಾಡ್ಬೇಕು. ಜೊತೆಗೆ ನೋಡ್ರಿ ಯಾವುದೇ ತರನ ಅಂತ ಟ್ರೀಟ್ಮೆಂಟ್ ಇಲ್ಲ, ಈ ಮೈಕೈ ನೋವು ಮತ್ತೆ ಜ್ವರನ ಕಮ್ಮಿ ಮಾಡಕ್ಕೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ಬೋದು. ಜೊತೆಗೆ ನ್ಯೂಟ್ರಿಷನ್ ರಿಚ್ ಪೋಷಕಾಂಶಗಳು ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸೋದು, ಆಮೇಲೆ ಒಳ್ಳೆ ಊಟವನ್ನ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಬೇಸ್ ಆಗಿ ಆಮೇಲೆ ನಾವು ಒಳ್ಳೆ ರೆಸ್ಟ್ ಅನ್ನ ತಗೋದು, ಆಮೇಲೆ ಪ್ಲೆಂಟಿ ಆಫ್ ಫ್ಲೂಯಿಡ್ಸ್ ಮತ್ತೆ ವಾಟರ್ ಮಸಾಜ್ ಅನ್ನ ಯೂಸ್ ಮಾಡಿದ್ರೆ ಎಸ್ಪೆಷಲಿ ಹಾಟ್ ವಾಟರ್ ಮಸಾಜ್ ಅನ್ನ ಯೂಸ್ ಮಾಡಿದ್ರೆ ಈ ರೋಗದಿಂದ ಬೇಗ ಗುಣಮುಖರಾಗ್ತೀವಿ ಅಂತ ಸೆಂಟರ್ ಇಲ್ಲಿ ಹೇಳ್ತಾ ಇದೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ನೋಡ್ರಿ ಮೇಕಿಂಗ್ ಎ ಕೇಸ್ ಫಾರ್ ದ ಅದರ್ UBI ಇನ್ ಇಂಡಿಯಾ. ಸೊ ನೋಡ್ರಿ ಇಲ್ಲಿ ಆಥರ್ ಏನ್ ಡಿಸ್ಕಷನ್ ಮಾಡ್ತಿದಾರಪ್ಪ ಅಂದ್ರೆ ಅದರ್ UBI ಅಂದ್ರೆ ನೋಡ್ರಿ UBI ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಬಟ್ ಇಲ್ಲಿ ಇವರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಸೂರೆನ್ಸ್ ಬಗ್ಗೆ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲೇನ್ ಕೇಸ್ ಸ್ಟಡಿ ಮಾಡ್ತಿದ್ವಿ ಅಂದ್ರೆ ನಾವು UBI ಅಂದ್ರೆ ಬೇಸಿಕಲಿ ಏನಿರ್ತಿತ್ತಪ್ಪ ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇರ್ತಿತ್ತು, ಬಟ್ ಈ ಕೇಸ್ ಸ್ಟಡಿಲಿ ಯೂನಿವರ್ಸಲ್ ಬೇಸಿಕ್ ಇನ್ಸೂರೆನ್ಸ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ದೇರ್ ಆರ್ ಗುಡ್ ರೀಸನ್ಸ್ ವೈ ಯೂನಿವರ್ಸಲ್ ಬೇಸಿಕ್ ಇನ್ಸೂರೆನ್ಸ್ ಈಸ್ ಬೆಟರ್ ಪ್ರಪೋರ್ಷನ್ಸ್ ದ್ಯಾನ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಅಂದ್ರೆ ಕೆಲವೊಂದಿಷ್ಟು ಕಾರಣಗಳಿದೆ ನಾವು ಯಾಕೆ ಯೂನಿವರ್ಸಲ್ ಬೇಸಿಕ್ ಇನ್ಸೂರೆನ್ಸ್ ಅನ್ನ ಯೂಸ್ ಮಾಡಬೇಕು ಕಂಪೇರ್ ಟು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಅವರು ಹೇಳ್ತಿದ್ದಾರೆ.
ಇಲ್ಲಿ ನೋಡ್ರಿ, ನಮಗೆ COVID-19 ಬಂದ್ಮೇಲೆ ಗೊತ್ತಾಯ್ತು ನಮ್ಮ ಮಾನವ ಸಮಾಜಕ್ಕೆ ಅಥವಾ ಹ್ಯೂಮನ್ ಸೊಸೈಟಿಗೆ ಏನೇನು ಪ್ರಿಕಾಷನ್ಸ್ ತಗೋಬೇಕು, ಅಂದ್ರೆ ಏನೇನು ಎಚ್ಚರಿಕೆಗಳು ತಗೋಬೇಕಂತ. ಸೊ ಆಗ ನಮಗೆ ಗೊತ್ತಾಗಿದ್ದು ಏನಪ್ಪ ಅಂದ್ರೆ, ಪ್ಯಾಂಡಮಿಕ್ ಬಂದ ಟೈಮಲ್ಲಿ, COVID-19 ಟೈಮಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಎಲ್ಲರ ಕಡೆ ಏನಪ್ಪ ಅಂದ್ರೆ UBI ಇರಬೇಕಿತ್ತು, ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಇರಬೇಕಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ್ತರ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ಗಿಂತ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ ನ ತಗೊಂಡ್ರೆ ಯಾವ ತರ ಚೆನ್ನಾಗಿರುತ್ತೆ ಅಂತ ನೋಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣಪ್ಪ ಅಂದ್ರೆ, ಈ UBI ಅಥವಾ ಇನ್ಶೂರೆನ್ಸ್ ನೋಡೋದಕ್ಕಿಂತ ಮುಂಚೆ ಈ ಸೋಷಿಯಲ್ ಸೆಕ್ಯೂರಿಟಿ ಯಾವ ತರ ಇದೆ, ಸಾಮಾಜಿಕ ಭದ್ರತೆ ಯಾವ ತರನಾಗಿದೆ ಅಂತ ನೋಡೋಣ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಆತರ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಅವ್ರು ಎರಡ್ ಲೈನ್ ಅನ್ನ ಡ್ರಾ ಮಾಡ್ತಿದ್ದಾರೆ. ಒಂದೇ ಲೈನ್ ಏನಪ್ಪಾ ಅಂದ್ರೆ, ಈ ಬೇಸಿಕ್ ಲಿವಿಂಗ್ ವೇಜಸ್ ಅಂತ ಮಾಡ್ತಾರೆ. ಫಸ್ಟ್ ಲೈನ್ ಏನಂದ್ರೆ ಬೇಸಿಕ್ ಲಿವಿಂಗ್ ವೇಜಸ್. ಇಲ್ಲಿ ಬೇಸಿಕ್ ಲಿವಿಂಗ್ ವೇಜಸ್ ಅಂದ್ರೆ ನಾವ್ ಎಷ್ಟು ಗಳಿಸ್ತೀವಿ ಪ್ರತಿದಿನ, ನಮ್ಗೆ ಎಷ್ಟು ಬೇಸಿಕ್ ವೇಜಸ್ ಬೇಕಂತ ಹೇಳ್ತಾರೆ. ಸೆಕೆಂಡ್ ಲೈನ್ ಏನ್ ಹೇಳ್ತಾರೆ ಅಂದ್ರೆ ಸರ್ವೈವಲ್ ಲೈನ್, ಅಂದ್ರೆ ನಾವ್ ಹೆಂಗ್ ಬದುಕ್ತೀವಿ ಅಥವಾ ನಮ್ಗೆ ಈಗ ನಾವು ಬದುಕಲೇಬೇಕಂದ್ರೆ ಏನ್ ಸರ್ವೈವ್ ಆಗ್ಬೇಕಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಫಸ್ಟ್ ಏನಾದ್ರೂ ನಮ್ಮ ಇನ್ಕಮ್ ಶಾಕ್ಸ್ ಬಂತಂದ್ರೆ, ಅಂದ್ರೆ ನಮ್ಮ ಆದಾಯಕ್ಕೆ ಏನಾದ್ರೂ ಧಕ್ಕೆ ಬಿದ್ರೆ, ನಾವು ಬೇಸಿಕ್ ಲಿವಿಂಗ್ ವೇಜಸ್ ಏನಿದ್ರಲ್ಲ ಅದಕ್ಕಿಂತ ಕೆಳಗ್ ಬರ್ತೀವಿ. ಇನ್ ಕೇಸ್ ಅದು ಇನ್ನೂ ಕೂಡ ಎಫೆಕ್ಟ್ ಆದ್ರೆ ನಾವೇನಾಗ್ತೀವಿ ಅಂದ್ರೆ ಸರ್ವೈವಲ್ಗಿಂತ, ಅಂದ್ರೆ ನಾವು ಬದುಕೋದಕ್ಕಿಂತನೂ ಕಡಿಮೆ ಹೋಗ್ತೀವಿ, ಅಲ್ಲಿಂದ ನಾವೇನಾಗ್ತೀವಪ್ಪ ಅಂದ್ರೆ ಈ ಪಾವರ್ಟಿ ಟ್ರಾಪಿಕ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ, ಯಾವುದೇ ತರನ ಅಂತ ನಮಗೆ ಆದಾಯದ ಮೇಲೆ ಹೊಡೆತ ಬಿದ್ರು ಎರಡು ಲೈನ್ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಏನಿರ್ತಾವಲ್ಲ, ಇವು ಏನಾಗ್ತಾವಪ್ಪ ಅಂದ್ರೆ ಈ ತರದ ಲೈನ್ಗಳಲ್ಲಿ ಸೇಫ್ಟಿ ನೆಟ್ ಆಗಿ ಕೆಲಸ ಮಾಡ್ತೇವೆ. ಅಂದ್ರೆ ಇನ್ ಕೇಸ್ ನಾವೇನಾದ್ರೂ ಜಾರಿ ಬೀಳ್ತಿದ್ರೆ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಅವು ತಡೆಯುತ್ತವೆ. ಹಾಗಾಗಿ ಸೋಷಿಯಲ್ ಸೆಕ್ಯೂರಿಟಿ ನಾವು ಏನ್ ಮಾಡ್ತಾವ ಅಂದ್ರೆ, ಇಲ್ಲಿ ನಮಗೆ ಈ ತರನಾದಂತ ಸೇಫ್ಟಿ ನೆಟ್ ಆಗಿ ಕೆಲಸ ಮಾಡ್ತವೆ ಅಂತ ಹೇಳ್ತಿದ್ದಾರೆ. ಈ ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಸಾಮಾಜಿಕ ಭದ್ರತೆಯಲ್ಲಿ ಕೂಡ ನೋಡ್ರಿ ಮೂರು ತರನಾದಂತ ವಿಧಗಳಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ವಿಧ ಯಾವ್ದಪ್ಪ ಅಂದ್ರೆ ಪ್ಯಾಸಿವ್ ಸೇಫ್ಟಿ ನೆಟ್ ಅಂತ. ಇದೇನ್ ಮಾಡುತ್ತಂದ್ರೆ ನಮ್ಮನ್ನ ಈ ಲೈನ್ ಇಂದ ಕೆಳಗಡೆ ಬೀಳೋದಕ್ಕಿಂತ ಮುಂಚೆ ಅದು ಹಿಡಿದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೆಕೆಂಡ್ ಯಾವ್ದಿದೆಯಪ್ಪ ಅಂದ್ರೆ ಆಕ್ಟಿವ್ ಸೇಫ್ಟಿ ನೆಟ್ ಅಂತ. ಸೊ ನೋಡ್ರಿ, ಇದು ಆಕ್ಟಿವ್ ಸೇಫ್ಟಿ ನೆಟ್ ಏನ್ ಮಾಡುತ್ತಪ್ಪ ಅಂದ್ರೆ, ಇನ್ ಕೇಸ್ ನಾವು ಇಲ್ಲಿ ಇದ್ರ ಮೇಲೆ ಏನಾದ್ರೂ ಬಿದ್ರೆ ಇದು ಒಂಥರ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಅಂದ್ರೆ ಈಗ ಬಾಲ್ ನೆಲಕ್ಕೆ ಬಿದ್ದಾಗ ಯಾವ ತರನಾಗಿ ಬೌನ್ಸ್ ಆಗತ್ತಲ್ಲ, ಆ ತರ ಬೌನ್ಸ್ ಮೇಕ್ ಮಾಡಿ ಮತ್ತೆ ಇದೇನ್ ಮಾಡುತ್ತಪ್ಪ ಅಂದ್ರೆ ನಮ್ಮನ್ನ ಫಸ್ಟ್ ಲೈನ್ಗೆ ಕಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮೂರನೇದ ಏನಪ್ಪ ಅಂದ್ರೆ ಪ್ರೋ ಆಕ್ಟಿವ್ ಸೇಫ್ಟಿ ನೆಟ್ ಅಂತ. ಇದೇನಪ್ಪ ಅಂದ್ರೆ ಒಂದು ಲಾಂಚ್ ಪ್ಯಾಡ್ ತರ ಕೆಲಸ ಮಾಡುತ್ತೆ. ಲಾಂಚ್ ಪ್ಯಾಡ್ ತರ ಕೆಲಸ ಮಾಡಿ ಇನ್ ಕೇಸ್ ನಾವೇನಾದ್ರೂ ಈ ಲೈನ್ ಒಣಗ್ ಬಿದ್ರೆ ಇದೇನ್ ಮಾಡತ್ತಂದ್ರೆ ಲಾಂಚ್ ಪ್ಯಾಡ್ ತರ ನಮ್ನ ಮತ್ತೆ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಬೌನ್ಸ್ ಬ್ಯಾಕ್ ಮಾಡೋದಷ್ಟೇ ಅಲ್ಲದೆ ಈ ಲೈನ್ ಒಣ್ ಏನಿದೆಯಲ್ಲ ಅದಕ್ಕಿಂತ ನಮ್ನ ಏನಪ್ಪ ಅಂದ್ರೆ ಮುಂದೆ ತೆಗೆದುಕೊಂಡು ಹೋಗುತ್ತೆ. ಅಂದ್ರೆ ನಾವ್ ಯಾವುದೇ ತರನಾಗಿ ಬೇಸಿಕ್ ಲಿವಿಂಗ್ ವೇಜಸ್ ಕ್ಯಾಟಗರಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಫಸ್ಟ್ ಟೈಪ್ ಆಫ್ ಸೋಷಿಯಲ್ ಸೇಫ್ಟಿ ನೆಟ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂತ. ಇದು ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಎಸ್ಪೆಷಲಿ ಯಾರಿಗೆಲ್ಲ ಇನ್ಕಮ್ ಕಮ್ಮಿ ಇರುತ್ತಲ್ಲ ಆ ಥರದಂತ ಜನರಿಗೆ ಸಮಾಜದೊಳಗೆ ಕೊಡ್ತಾರೆ. ಸೆಕೆಂಡ್ ಟೈಪ್ ಆಫ್ ಸೋಷಿಯಲ್ ನೆಟ್ ಏನಪ್ಪ ಅಂದ್ರೆ ಹೈಯರ್ ಔಟ್ಲೇ ಇರುತ್ತೆ. ಸೊ ಥರ್ಡ್ ಟೈಪ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಏನ್ ಮಾಡುತ್ತಪ್ಪ ಅಂದ್ರೆ ಮೋಸ್ಟ್ ಡಿಸೈರಬಲ್ ಆಪ್ಷನ್. ಬಟ್ ಇಲ್ಲೇನಂದ್ರೆ ರಿಸೋರ್ಸ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಬಗ್ಗೆ ಕೆಲವೊಂದಿಷ್ಟು ಡೌಟ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಸೋಷಿಯಲ್ ಸೆಕ್ಯೂರಿಟಿ ಬೇಕಂದ್ರೆ ಆತರ ಪ್ರಕಾರ ಏನಪ್ಪ ಈಗ ಒಂದು ಲೈನ್ ಹೇಳಿದ್ರೆ ಇದನ್ನ ಅವರು ಸೌತ್ ಎಂಡ್ ಅಂತ ತಗೋತಾರೆ, ಇದನ್ನ ನಾರ್ತ್ ಎಂಡ್ ಅಂತ ತಗೋತಾರೆ. ಸೊ ನೋಡ್ರಿ, ಯಾರೆಲ್ಲ ಸೌತ್ ಎಂಡ್ ಇದಾರಲ್ಲ ಇವ್ರಿಗೆ ಏನಪ್ಪ ಅಂದ್ರೆ ಒಂದು ಇನ್ಸೂರೆನ್ಸ್ ಬೇಕಾಗುತ್ತೆ, ಯಾಕಂದ್ರೆ ಇವರು ಪಾವರ್ಟಿ ಲೈನ್ ಅಲ್ಲಿ ಕೆಳಗಡೆ ಇದ್ದಾರೆ. ಯಾರೆಲ್ಲ ನಾರ್ತ್ ಎಂಡ್ ಅಲ್ಲಿ ಇದಾರಲ್ಲ ಅವ್ರೇನಪ್ಪ ಅಂದ್ರೆ ವಾಲಂಟಿಯರ್, ಅಂದ್ರೆ ತಮಗೆ ಇಚ್ಛೆ ಬೇಕಿದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಇನ್ಸೂರೆನ್ಸ್ ಅನ್ನ ತಗೋಬಹುದು. ಬಟ್ ಸೌತ್ ಎಂಡ್ ಅಲ್ಲಿ ಇದ್ದವ್ರಿಗೆ ಕಂಪಲ್ಸರಿ ಆಗಿ ತಗೋಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಈ ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಏನೇನಿರುತ್ತೆ ಅಂದ್ರೆ ನೋಡ್ರಿ, ಈ ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಈ ಸಾಮಾಜಿಕ ಭದ್ರತೆಯಲ್ಲಿ ಏನೇನಿರುತ್ತೆ ಅಂದ್ರೆ ಆಹಾರದ ಭದ್ರತೆ, ಆರೋಗ್ಯದ ಭದ್ರತೆ ಮತ್ತೆ ಆದಾಯದ ಭದ್ರತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಂಡಿಯಾ ನೋಡ್ರಿ ಈ ಮೂರನ್ನು ಕೂಡಿಸ್ಕೊಂಡು ತುಂಬಾ ವೈಡೆಸ್ಟ್ ಆಗಿ ಕೆಲಸವನ್ನ ಮಾಡ್ತಿದೆ. ಅಂದ್ರೆ ವೈಡೆಸ್ಟ್ ಅಂದ್ರೆ ಈ ಮೂರು ಸೆಕ್ಟರ್ ಅದರೊಳಗೆ ಇನ್ಕ್ಲೂಡ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಏನಿದೆಯಲ್ಲ ಅದು ಬೆಸ್ಟ್ ಇದೆ, ಮತ್ತೆ ಇಷ್ಟೆಲ್ಲ ನಮ್ಮಲ್ಲಿ ಜಿಯೋಗ್ರಫಿಕಲ್ ಆಗ್ಲಿ ಅಥವಾ ಡೆಮೋಗ್ರಫಿಕ್ ಅಂದ್ರೆ ಜನಸಂಖ್ಯೆಯಲ್ಲಿ ವೈವಿಧ್ಯತೆ ಇದ್ರು, ಜಿಯೋಗ್ರಫಿಕಲ್ ವೈವಿಧ್ಯತೆ ಇದ್ರು ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿದಿನ ಮಿಲಿಯನ್ಸ್ ಆಫ್ ಪೀಪಲ್ ಅಂದ್ರೆ ಕೋಟಿ ಗಂಟಲೆ ಜನಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಫುಡ್ ಸೆಕ್ಯೂರಿಟಿ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಸಾಮಾಜಿಕ ಭದ್ರತೆಯನ್ನ ಒದಗಿಸ್ತಿದೀವಿ ಅಂತ ಹೇಳ್ತಿದ್ರೆ ಇದೇನಪ್ಪ ಅಂದ್ರೆ ನಮ್ಗೆ ಒಂದೊಂದ್ಸರಿ ಆಶ್ಚರ್ಯ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಫುಡ್ ಸೆಕ್ಯೂರಿಟಿಯಲ್ಲಿ ನಮ್ಮಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 800 ಮಿಲಿಯನ್ ಅಂದ್ರೆ 80 ಕೋಟಿ ಜನ ಬೆನಿಫಿಷಿಯರ್ಸ್ ಇದ್ದಾರೆ, ಅಂದ್ರೆ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾವು ಇವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಹೆವಿ ಸಬ್ಸಿಡೈಸ್ ಫುಡ್ ಕೊಡ್ತೀವಿ, ಅಂದ್ರೆ ತುಂಬಾ ಸಬ್ಸಿಡಿ ಇರುವಂತ ಫುಡ್ ಕೊಡ್ತೀವಿ. ಅದು ಕೂಡ ಏನಪ್ಪ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮೂಲಕ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಜಗತ್ತಿನಲ್ಲಿ ಯಾವ್ದಾದ್ರು ಅತಿ ದೊಡ್ಡ ಆಹಾರ ಭದ್ರತೆ ಇದ್ರೆ ಅದ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ
ಆಕ್ಟ್ ಅಂತ ಅವರು ಹೇಳ್ತಿದ್ದಾರೆ. ಇದರಲ್ಲಿ ಪ್ರತಿದಿನ ಏನಪ್ಪ ಅಂದ್ರೆ 120 ಮಿಲಿಯನ್ ಮಕ್ಕಳು ಅಂದ್ರೆ 12 ಕೋಟಿ ಮಕ್ಕಳಿಗೆ ಏನ್ ಮಾಡ್ತೀವಿ ನಾವು ಅಂದ್ರೆ ಮಧ್ಯಾಹ್ನದ ಬಿಸಿ ಊಟ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ ಕೊಡ್ತೀವಿ. ಇದ್ರ ಜೊತೆಗೆ 50 ಮಿಲಿಯನ್ ಜನರಿಗೆ ಅಂದ್ರೆ 5 ಕೋಟಿ ಜನರಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರತಿದಿನ ಫ್ರೀ ಮೀಲ್ಸ್ ಉಚಿತ ಊಟವನ್ನ ಕೊಡ್ತೀವಿ. ಯಾವ ತರ ಅಂದ್ರೆ ಈ ಸ್ಟೇಟ್ ಗವರ್ಮೆಂಟ್ ರನ್ ಮಾಡುವಂತ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫ್ರೀ ಮೀಲ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆರೋಗ್ಯ ಮತ್ತೆ ಆದಾಯದ ಒಂದು ಡಿಪಾರ್ಟ್ಮೆಂಟ್ ಅನ್ನ ನೋಡ್ತಾ ಹೋದ್ರೆ ಇಲ್ಲಿ ಯಾವ ತರ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಆರೋಗ್ಯದ ಭದ್ರತೆ ಒಳಗೆ ನೋಡ್ರಿ ಅನ್ಆರ್ಗನೈಸ್ ಸೆಕ್ಟರ್ಗೋಸ್ಕರ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು ಆಯುಷ್ಮಾನ್ ಭಾರತ ಸ್ಕೀಮ್ ಅನ್ನ ತಗೋತೀವಿ. ಇದರಲ್ಲಿ ಆಲ್ಮೋಸ್ಟ್ ಎಷ್ಟು ಫಲಾನುಭವಿಗಳಿದ್ದಾರೆ ಅಂದ್ರೆ 49 ಕೋಟಿ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಯಾರಾದ್ರೂ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇದ್ರೆ ಅಲ್ಲಿ ಅವರಿಗೋಸ್ಕರ ಏನಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಈ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ನ ತೆಗೆದಿದೆ. ಜೊತೆಗೆ ನೋಡ್ರಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಇನ್ನೊಂದು ಯಾವ್ದಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್ ಇದೆ. ಈ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಕಂಪನಿ ಒಳಗೆ ಎಷ್ಟು ಜನ ಈ ಫಲಾನುಭವಿಗಳಿದ್ದಾರಪ್ಪ ಅಂದ್ರೆ 13 ಕೋಟಿ ಫಲಾನುಭವಿಗಳಿದ್ರೆ ಈ ಸೆಂಟ್ರಲ್ ಹೆಲ್ತ್ ಸ್ಕೀಮ್ ಒಳಗೆ 4 ಲಕ್ಷ ಫಲಾನುಭವಿಗಳಿದ್ದಾರೆ ಅಥವಾ 40 ಲಕ್ಷ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಬೇರೆ ಬೇರೆ ರಾಜ್ಯ ಸರ್ಕಾರದವರೇನು ಹೆಲ್ತ್ ಇನ್ಸೂರೆನ್ಸ್ ಅಥವಾ ಈ ಆರೋಗ್ಯ ಭದ್ರತೆಯನ್ನು ಕೊಡ್ತಾರಲ್ಲ ಅದರೊಳಗೆ ಎಷ್ಟು ಫಲಾನುಭವಿಗಳಿದ್ದಾರೆ ಅಂದ್ರೆ 200 ಮಿಲಿಯನ್ ಅಂದ್ರೆ 20 ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಕೇವಲ ಏನಪ್ಪ ಅಂದ್ರೆ 11 ಕೋಟಿ ಜನರಿಗೆ ಮಾತ್ರ ಏನಪ್ಪ ಅಂದ್ರೆ ಪ್ರೈವೇಟ್ ಹೈ ಹೆಲ್ತ್ ಇನ್ಸೂರೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರೈವೇಟ್ ಕಂಪ್ನಿದು ಹೈ ಹೆಲ್ತ್ ಇನ್ಸೂರೆನ್ಸ್ ಯಾರ ಕಡೆ ಇದೆ ಅಂದ್ರೆ ಕೇವಲ 11 ಕೋಟಿ ಜನರ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಏನಪ್ಪ ಅಂದ್ರೆ 40 ಕೋಟಿ ಜನರ ಯಾವುದೇ ತರನಾದಂತ ಈ ಆರೋಗ್ಯ ಭದ್ರತೆ ಆಗ್ಲಿ ಆರೋಗ್ಯದ ಇನ್ಸೂರೆನ್ಸ್ ಇಲ್ಲ ಹೆಲ್ತ್ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದೇ ತರ ನಾವು ಆದಾಯದ ಸೆಕ್ಯೂರಿಟಿ ಅಥವಾ ಆದಾಯದ ಭದ್ರತೆ ಬಗ್ಗೆ ಮಾತಾಡೋದಾದ್ರೆ ಇದು ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ತುಂಬಾ ಟ್ರಿಕ್ಕಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆರ್ಗನೈಸ್ ಸೆಕ್ಟರ್ ಏನಿದ್ದಾರೆ ಅಂತವ್ರಿಗೆ ಏನಾಗತ್ತಪ್ಪ ಅಂದ್ರೆ ಅಲ್ಲಿ 3 ತರನಾದಂತ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ಜನರಲ್ ಪ್ರಾವಿಡೆಂಟ್ ಫಂಡ್. ಇದನ್ನ ಏನಪ್ಪ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ 20 ಮಿಲಿಯನ್ ಅಂದ್ರೆ 2 ಕೋಟಿ ಸೆಂಟ್ರಲ್ ಮತ್ತೆ ಸ್ಟೇಟ್ ಬೆನಿಫಿಷಿಯರ್ಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಸೆಕೆಂಡ್ ಬರೋದು ಯಾವ್ದಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಇದರಲ್ಲಿ ಈಗ 65 ಮಿಲಿಯನ್ ವರ್ಕರ್ ಇದ್ದಾರೆ ಅಂದ್ರೆ 6.5 ಕೋಟಿ ವರ್ಕರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಥರ್ಡ್ ನೋಡ್ರಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದನ್ನ ಏನಪ್ಪ ಅಂದ್ರೆ ಯಾರ್ ಬೇಕಾದ್ರೂ ಆಕ್ಸೆಸ್ ಮಾಡ್ಕೋಬಹುದು, ಯಾರ್ ಬೇಕಾದ್ರೂ ಇದರಲ್ಲಿ ಅಕೌಂಟ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದ್ರೊಳಗೆ ಏನಪ್ಪ ಅಂದ್ರೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಹೊಸದು ಇನ್ನೊಂದು ಏನಪ್ಪಾ ಅಂದ್ರೆ ಹೊಸ ಪೆನ್ಷನ್ ಸ್ಕೀಮ್ ಬಂದಿದೆ ಏನಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್. ಇದರಲ್ಲಿ 53 ಮಿಲಿಯನ್ ಅಂದ್ರೆ 5.3 ಕೋಟಿ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ 22 ಲಕ್ಷ ಫಲಾನುಭವಿಗಳು ಅಥವಾ 2.2 ಮಿಲಿಯನ್ ಫಲಾನುಭವಿಗಳು ಎಲ್ಲಿಯವರಂದ್ರೆ ಕೇಂದ್ರ ಸರ್ಕಾರದ ಎಂಪ್ಲಾಯೀಸ್ ಆದ್ರೆ 5.6 ಅಂದ್ರೆ 56 ಲಕ್ಷ ಫಲಾನುಭವಿಗಳು ರಾಜ್ಯ ಸರ್ಕಾರದ ಫಲಾನುಭವಿಗಳಾದರೆ ಉಳಿದಂತವ್ರು ಏನಪ್ಪಾ ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಇಂದ ಬಂದಿದ್ದಾರೆ ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಈ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನಾದಲ್ಲಿ ಮತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನಾದಲ್ಲಿ ಎಷ್ಟು ಜನ ಬೆನಿಫಿಷಿಯರ್ಸ್ ಇದ್ದಾರೆ ಫಲಾನುಭವಿಗಳಿದ್ದಾರೆ ಅಂದ್ರೆ 120 ಮಿಲಿಯನ್ ರೈತರು ಅಂದ್ರೆ 12 ಕೋಟಿ ರೈತರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನೋಡ್ರಿ 4 ಕೋಟಿ ಜನರಿಗೆ ಫಲಾನುಭವಿಗಳಿದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಂಧನ ಯೋಜನೆಯೊಳಗೆ ಏನಪ್ಪಾ ಅಂದ್ರೆ 50 ಲಕ್ಷ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ 50,000 ಬೆನಿಫಿಷಿಯರ್ಸ್ ಏನಪ್ಪಾ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಒಳಗೆ ಬರ್ತಾರೆ. ಇದು ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಟ್ರೇಡರ್ಸ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ಗೆ ಅಂದ್ರೆ ಯಾರು ಸ್ವ ಉದ್ಯೋಗ ಮತ್ತೆ ಈ ವ್ಯಾಪಾರವನ್ನ ಮಾಡ್ತಿರ್ತಾರಲ್ಲ ಅವರಿಗೋಸ್ಕರ ಏನಪ್ಪಾ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಈ ಯೋಜನೆಯನ್ನ ತೆಗೆದಿದ್ದಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ 50,000 ಜನ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರನ ಈ ಲಾರ್ಜೆಸ್ಟ್ ಸೆಕ್ಟರ್ ಇನ್ಕಮ್ ಸೆಕ್ಯೂರಿಟಿ ಯಾವ್ದಿರೋದಪ್ಪ ಅಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಮರೇಗಾ ಎಂನರೇಗಾ. ಯಾವ್ದಪ್ಪ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಇದನ್ನೇ ನಾವು MG ನರೇಗಾ ಅಥವಾ ಮ ನರೇಗಾ ಅಂತ ಏನ್ ಕರಿತೀವಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್. ಇದ್ರೊಳಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 60 ಮಿಲಿಯನ್ ಅಂದ್ರೆ 6 ಕೋಟಿ ಬೆನಿಫಿಷಿಯರ್ಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಟೋಟಲ್ 500 ಮಿಲಿಯನ್ ವರ್ಕರ್ಸ್ ಇದ್ದಾರೆ ಅಂದ್ರೆ 50 ಕೋಟಿ ವರ್ಕರ್ಸ್ ಇದ್ದಾರೆ. ಅದರಲ್ಲಿ 10 ಕೋಟಿ ವರ್ಕರ್ಸ್ಗೆ ಯಾವುದೇ ತರನಾದಂತ ಈ ಆದಾಯದ ಭದ್ರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಯಾವುದೇ ತರನಾದಂತ ಪೆನ್ಷನ್ ಬರಲ್ಲ, ಗ್ರಾಜ್ಯುಯೇಟ್ಸ್ ಬರಲ್ಲ, ಮತ್ತೆ ಇತರ ಆದಾಯದ ಮೂಲಗಳು ಸಹ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬೇಸಿಕ್ ಇನ್ಕಮ್ ಅನ್ನ ಕೊಡೋದು ಅಥವಾ ಆದಾಯವನ್ನು ಕೊಡೋದು ಇಂಡಿಯನ್ ಎಕಾನಮಿಲಿ ಒಂದು ಹರ್ಡಲ್ ಆಗಿದೆ ಅಥವಾ ಇದೊಂಥರ ಏನಪ್ಪ ಅಂದ್ರೆ ನಮಗೆ ಅಡೆತಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕಮ್ಮೋರ್ ಬರ್ಬೇಕಂತ ಅಂದ್ರೆ ಅದನ್ನ ದಾಟಿ ಬರ್ಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ನಮ್ಮಲ್ಲಿ ಫಿಸಿಕಲ್ ಡೆಫಿಷಿಯನ್ಸಿ ಅಥವಾ ಫಿಸಿಕಲ್ ಇಂಪ್ಲೋಜರ್ಸ್ ಅನ್ನು ನೋಡಿದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕೊಡೋದು ತುಂಬಾ ರಿಸ್ಕಿ ಅನ್ಸುತ್ತೆ, ಜೊತೆಗೆ ಫೇಲ್ಯೂರ್ ಕೂಡ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ ಈ ಬೆನಿಫಿಷಿಯರ್ಸ್ ನ ಐಡೆಂಟಿ ಮಾಡಕ್ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಬೇಕಲ್ಲ ಅದಿಲ್ದೇ ಇರೋದ್ರಿಂದ ಅದೇನಾಗ್ಬಹುದಪ್ಪ ಅಂದ್ರೆ ಫೇಲ್ಯೂರ್ ಕೂಡ ಆಗ್ಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಯಾಕೆ ಯು ಬಿ ಐ ಬೇಕು, ವೈ ಯು ಬಿ ಐ ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ ಅಂದ್ರೆ, ಸೊ ನೋಡ್ರಿ ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ ನ ಮಾಡೋದಕ್ಕೆ ಪ್ರಮುಖ ಎರಡು ಕಾರಣಗಳಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಏನಪ್ಪಾ ಅಂದ್ರೆ ಇನ್ಶೂರೆನ್ಸ್ ಪೆನಿಟ್ರೇಷನ್ಸ್, ಅಂದ್ರೆ ಈಗ ಎಷ್ಟು ಪ್ರೀಮಿಯಂ ಪರ್ಸೆಂಟೇಜ್ ಆಫ್ ಅಂದ್ರೆ ನಮ್ಮ ಜಿ ಡಿ ಪಿಗೆ ಎಷ್ಟು ಜನ ಇನ್ಶೂರೆನ್ಸ್ ನ ಮಾಡ್ತಾರೆ ಅನ್ನೋದಕ್ಕೆ ಇನ್ಶೂರೆನ್ಸ್ ಪೆನಿಟ್ರೇಷನ್ ಅಂತ ಕರಿತೀವಲ್ಲ, ಅದು ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ ಕೇವಲ 4% ಇದ್ರೆ ಈ ಚೈನಾ ತೈವಾನ್ ಮತ್ತೆ ಜಪಾನ್ ಅಲ್ಲಿ ಎಷ್ಟಿದೆ ಅಂದ್ರೆ ತೈವಾನ್ ಅಲ್ಲಿ 17% ಇದೆ, ಜಪಾನ್ ಅಲ್ಲಿ 9% ಇದೆ, ಚೈನಾದಲ್ಲಿ 6% ಇದೆ. ಇದು ಚೇಂಜ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಎರಡನೇ ಕಾರಣ ನೋಡ್ರಿ ಈ ಎಕಾನಮಿಲಿ ಏನಪ್ಪ ಅಂದ್ರೆ ಯಾರು ಫಲಾನುಭವಿ ಅಂತ ಕಂಡಿಡಿಯಕ್ಕೆ ನಮಗೆ ಕಷ್ಟ ಆಗಿತ್ತು, ಯಾಕಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಡಾಟಾನ ಮಾತ್ರ ಇರ್ತಿದ್ದಿಲ್ಲ. ಬಟ್ ಈಗ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೀವೇನು ಇನ್ಫಾರ್ಮಲ್ ಸೆಕ್ಟರ್ಸ್ ಇದೆಯಲ್ಲ, ಆ ಯಾರೆಲ್ಲ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಇದಾರೆ ಅನ್ನೋದನ್ನ ಯಾವ ತರನಾಗಿ ಪಡ್ಕೋಬಹುದಪ್ಪ ಅಂದ್ರೆ ಒಂದು ಬಿಸ್ನೆಸ್ ಇಂದ ಪಡ್ಕೋಬಹುದು ಥ್ರೂ ಜಿ ಎಸ್ ಟಿ ಐ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಇಂದ. ಇನ್ನೊಂದು ಏನ್ ಮಾಡಬಹುದಪ್ಪ ಅಂದ್ರೆ ಈಗ ಅನ್ಆರ್ಗನೈಸ್ಡ್ ವರ್ಕರ್ಸ್ ಗೆ ಗವರ್ಮೆಂಟ್ ಅವರು ಈ ಶ್ರಮ ಪೋರ್ಟಲ್ ಅನ್ನ ಯೂಸ್ ಮಾಡಿದ್ದಾರೆ. ಆ ಪೋರ್ಟಲ್ ಮೂಲಕ ಯಾರು ರಿಜಿಸ್ಟರ್ ಆಗಿರ್ತಾರಲ್ಲ ಅವ್ರನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಫಲಾನುಭವಿಗಳಂತ ಡಿಸೈಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಕೂಡ ಜಾಸ್ತಿ ಆಗಿದೆ, ಜೊತೆಗೆ ಈ ಇ ಶ್ರಮ ಪೋರ್ಟಲ್ ಅಲ್ಲಿ ಎಷ್ಟು ಜನ ನೋಂದಾಯಿತರಾಗಿದ್ದಾರಪ್ಪ ಅಂದ್ರೆ 1.35 crores ಅಂದ್ರೆ 1.35 ಕೋಟಿ ಜನ ಆಗ್ಲೇ ನೋಂದಾಯಿತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ 280 ರಿಜಿಸ್ಟ್ರೇಷನ್ ಕೂಡ ಇದ್ದಾರೆ. ಈ 1.35 crore ಯಾವ್ದಕ್ಕಪ್ಪ ಅಂದ್ರೆ ಜಿ ಎಸ್ ಟಿ ಪೋರ್ಟಲ್ ಅಲ್ಲಿ ಇದ್ರೆ 28 crore ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಅಂದ್ರೆ ಈ ಇ ಶ್ರಮ ಪೋರ್ಟಲ್ ಅಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನಾವು ಯಾವ ತರನಾಗಿ ಸಾಮಾಜಿಕ ಭದ್ರತೆಯನ್ನ ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ಕುಟುಂಬ ಅನ್ನೋ ಒಂದು ವೆಬ್ಸೈಟ್ ಅನ್ನ ತೆಗ್ದಿದೆ. ಅದೇ ತರನ ಅಂತ ಬ್ಲೂ ಪ್ರಿಂಟ್ ಅನ್ನ ನಾವು ನ್ಯಾಷನಲ್ ಲೆವೆಲ್ಗೆ ಅಪ್ಲೈ ಮಾಡಿದ್ರೆ ಇನ್ನೂ ಕೂಡ ಏನಾಗತ್ತಪ್ಪ ಅಂದ್ರೆ ಈ ಇನ್ಶೂರೆನ್ಸ್ ಇರ್ಬೋದು ಅಥವಾ ಏನೇನು ಬೇಸಿಕ್ ಫೆಸಿಲಿಟೀಸ್ ನ ಕೊಡ್ಬೋದಲ್ಲ ಅದನ್ನ ಇನ್ನೂ ಚೆನ್ನಾಗಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಭಾರತ ಸರ್ಕಾರ ಏನ್ ಮಾಡಬಹುದಪ್ಪ ಅಂದ್ರೆ ಆ ಬ್ಲೂ ಪ್ರಿಂಟ್ ಇಟ್ಕೊಂಡು ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಇನ್ನೂ ಯಾವ ತರನಾಗಿ ಸೋಷಿಯಲ್ ಸೆಕ್ಯೂರಿಟಿನ ತರಬಹುದು ಅಂತ ಸ್ಟಡಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಇರೋದು ಇಂಡಿಯಾದ G20 ಪ್ರೆಸಿಡೆನ್ಸಿ ಏನ್ ಬರ್ತಿದ್ದಲ್ಲ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ ಹೆಡ್ಡಿಂಗ್ G20 ಅಂಡ್ ನ್ಯೂ ಡೆಲ್ಲಿ ಚಾಯ್ಸಸ್, ಅಂದ್ರೆ ಈಗ ನಾವು G20 ಪ್ರೆಸಿಡೆಂಟ್ಸ್ ನ ತಗೋತಿದೀವಿ ಮುಂದಿನ ವರ್ಷದಿಂದ, ಅಲ್ಲಿ ಭಾರತ ಸರ್ಕಾರ ಅಥವಾ ನ್ಯೂ ಡೆಲ್ಲಿಗೆ ಇರುವಂತ ಚಾಯ್ಸಸ್ ಏನು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಇಂಡಿಯಾ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ನೆಕ್ಸ್ಟ್ ಇಯರ್ ಇಂದ G20 ಲೀಡರ್ಶಿಪ್ ನ ತೆಗೆದುಕೊಳ್ತಿದೆ. ಸೊ ವಿತ್ ಜಿಯೋ ಪೊಲಿಟಿಕಲ್ ಕರೆಂಟ್ ರೀಡಿಫೈನಿಂಗ್ ಜಿಯೋ ಎಕನಾಮಿಕ್ಸ್, ಇಂಡಿಯಾ ನೀಡ್ಸ್ ಟು ಬಿ ರೆಡಿ ಟು ಎಮರ್ಜ್ ಆಸ್ ಅ ಚೀಫ್ ಗ್ಲೋಬಲ್ ಡಿಪ್ಲೊಮ್ಯಾಟ್. ಅಂದ್ರೆ ಈಗಿರುವಂತ ಜಿಯೋ ಪೊಲಿಟಿಕಲ್ ಇವೆಂಟ್ಸ್ ಏನಿದೆ ಅದರಿಂದ ಏನಾಗಿದೆಯಪ್ಪ ಅಂದ್ರೆ ಜಿಯೋ ಎಕನಾಮಿಕ್ಸ್ ಆಗಿದೆ. ಅಂದ್ರೆ ಒಂದ್ ಕಡೆ ವೆಸ್ಟರ್ನ್ ನೇಷನ್ಸ್ ಇದ್ರೆ ಇನ್ನೊಂದ್ ಕಡೆ ಏನಾಗಿದೆಯಪ್ಪ ಅಂದ್ರೆ ರಷ್ಯಾ ಲೆಡ್ ಎಕಾನಮಿ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ವೆಸ್ಟರ್ನ್ ನೇಷನ್ ರಷ್ಯಾ ಮೇಲೆ ಸ್ಯಾಂಕ್ಷನ್ ಮಾಡಿದ್ರಿಂದ ರಷ್ಯನ್ಸ್ ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರ ರುಪೇಲದೊಳಗೆ ನೀವೇನ್ ಮಾಡ್ಬೇಕಂದ್ರೆ ಈ ಆಯಿಲ್ ಪರ್ಚೇಸ್ ಮಾಡಾಗಿರ್ಲಿ ಗ್ಯಾಸ್ ಪರ್ಚೇಸ್ ಮಾಡಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಇತ್ತೀಚೆಗೆ ರಷ್ಯಾ ಜೊತೆ ಯಾರು ಸೇರ್ಕೊಂಡಿದಾರಪ್ಪ ಅಂದ್ರೆ ಇರಾನ್ ಕೂಡ ಸೇರ್ಕೊಂಡಿದೆ. ಆಮೇಲೆ ರಷ್ಯಾದ ಇನ್ನೊಂದು ಮೇನ್ ಫ್ಯಾಕ್ಟರಿ ಏನಪ್ಪ ಅಂದ್ರೆ ಅಥವಾ ಒಳ್ಳೆ ಪಾರ್ಟ್ನರ್ ಯಾರಪ್ಪ ಅಂದ್ರೆ ಚೈನಾ ಅಂತ ಹೇಳ್ಬೋದು. ಹಾಗಾಗಿ ವೆಸ್ಟರ್ನ್ ನೇಷನ್ಸ್ ಮತ್ತೆ ಚೈನಾ ಮಧ್ಯೆ ಈಗೇನು ಬೈಪೋಲರ್ ವರ್ಲ್ಡ್ ಫಾರ್ಮ್ ಆಗಿದೆ, ಅಲ್ಲಿ ಇಂಡಿಯಾ ಏನಪ್ಪ ಅಂದ್ರೆ ಚೀಫ್ ಗ್ಲೋಬಲ್ ಡಿಪ್ಲೊಮ್ಯಾಟ್ ಆಗಿ ಅಂದ್ರೆ ಒಳ್ಳೆ ಒಬ್ಬ ಡಿಪ್ಲೊಮ್ಯಾಟ್ ಆಗಿ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು 2023 ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ವರ್ಷದವರೆಗೂ ನಾವೇನಂದ್ರೆ G20 ಸಮಿಟ್ದು ಅಥವಾ G20 ಏನ್ ಮಾಡ್ತೀವಿ ಅಂದ್ರೆ ನಾವು ಲೀಡರ್ಶಿಪ್ ಅನ್ನ ವಹಿಸ್ಕೋತೀವಿ, ಅದರದ್ದು ಅಧ್ಯಕ್ಷರಾಗ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ವರ್ಷ G20 ಸಮಿಟ್ ಎಲ್ಲಿದೆಯಪ್ಪ ಅಂದ್ರೆ ಇಂಡೋನೇಷ್ಯಾದ ಬಾರ್ಲಿಯಲ್ಲಿದೆ. ಅದಾದ್ಮೇಲೆ ನೆಕ್ಸ್ಟ್ ನವೆಂಬರ್ ವರೆಗೂ ನಾವೇನಪ್ಪ ಅಂದ್ರೆ G20 ಲೀಡರ್ಶಿಪ್ ಅನ್ನ ವಹಿಸ್ಕೋತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ G20 ಸಮಿಟ್ ಕಿಂತ ಮುಂಚೆ ಏನಪ್ಪ ಅಂದ್ರೆ ಇಂಡಿಯಾ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳ ಕೆಲವೊಂದಿಷ್ಟು ಸಭೆಗಳನ್ನು ಹೋಸ್ಟ್ ಮಾಡಿದೆ. ಆದ್ರೆ G20 ಸಮಿಟ್ ಅದೆಲ್ಲದಕ್ಕಿಂತ ಏನಪ್ಪ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ G20 ಸಮಿಟ್ ಹೋಸ್ಟ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು 200 ಜಾಸ್ತಿ ಮೀಟಿಂಗ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಆಫೀಸರ್ಸ್ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಡಿಪ್ಲೊಮ್ಯಾಟ್ಸ್ ಇರ್ಬೋದು, ಈ ಬಿಸ್ನೆಸ್ ಮ್ಯಾನ್ ಮತ್ತೆ ಎನ್ ಜಿ ಒ ಜೊತೆಗೆ ಮೀಟಿಂಗ್ ಅನ್ನ ಮಾಡಿ ಯಾರ್ಯಾರು G20 ಬರ್ತಾರೆ ಮತ್ತೆ ಏನೇನು ರೆಗ್ಯುಲೇಷನ್ಸ್ ಇರ್ಬೇಕು ಯಾವ ತರನ ಕಂಡಕ್ಟ್ ಮಾಡೋದನ್ನ ಡಿಸೈಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ.
ಸೊ ಇದಕ್ಕಿಂತ ಮುಂಚೆ ಇಂಡಿಯಾ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಶೃಂಗಸಭೆಗಳನ್ನ ಹೋಸ್ಟ್ ಮಾಡಿತ್ತು. ಅದರಲ್ಲಿ ಫಸ್ಟ್ ಶೃಂಗಸಭೆ ಹೋಸ್ಟ್ ಮಾಡಿದ್ ಯಾವ್ದಪ್ಪ ಅಂದ್ರೆ ನಾನ್ ಅಲೈನ್ ಮೂವ್ಮೆಂಟ್ ಅಥವಾ ನ್ಯಾಮ್ ಅಂತ ನಾವೇನ್ ಕರಿತೀವಲ್ಲ, ಅದನ್ನ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಸಭೆನ ಹೋಸ್ಟ್ ಮಾಡಿದ್ವಿ. ಯಾವಾಗಂದ್ರೆ 1983. ಇದಾದ್ಮೇಲೆ ನೆಕ್ಸ್ಟ್ ನಾವು 2015 ಏನಪ್ಪ ಅಂದ್ರೆ ಥರ್ಡ್ ಇಂಡಿಯಾ ಆಫ್ರಿಕನ್ ಸಮಿಟ್ ಫೋರಂ ಸಮಿಟ್ ಏನಿದೆಯಲ್ಲ ಅದನ್ನ ಹೋಸ್ಟ್ ಮಾಡಿದ್ವಿ. ಆದ್ರೆ ಈ ಎರಡು ಸಮಿಟ್ಗಿಂತ G20 ಸಮಿಟ್ ಏನಿದೆಯಲ್ಲ ಅಥವಾ G20 ಶೃಂಗಸಭೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ G20 ಸಮಿಟ್ ಅಥವಾ ಶೃಂಗಸಭೆಯಲ್ಲಿ ಬರುವಂತ ನಿರ್ಧಾರಗಳು ನಮ್ಮ ಫ್ಯೂಚರ್ ಗ್ಲೋಬಲ್ ಎಕಾನಮಿ ಅಥವಾ ವಿಶ್ವದ ಆರ್ಥಿಕತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ಸಮಿಟ್ ಅನ್ನ ತುಂಬಾ ಪ್ರಿಪರೇಷನ್ ಅನ್ನ ಮಾಡಿ ಕಂಡಕ್ಟ್ ಮಾಡಬೇಕು. ಜೊತೆಗೆ ಒಳ್ಳೆ ಔಟ್ಕಮ್ ಅಂದ್ರೆ ನಮ್ಗೆ ಏನಾಗತ್ತಪ್ಪ ಅಂದ್ರೆ ನಮ್ಮ ಆರ್ಥಿಕ ಅಭಿವೃದ್ಧಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಪಾರ್ಟೆನ್ಸ್ ನೋಡೋದಾದ್ರೆ G20 ಆಲ್ಮೋಸ್ಟ್ ಎಷ್ಟು GDP ರೆಪ್ರೆಸೆಂಟ್ ಆಗತ್ತಪ್ಪ ಅಂದ್ರೆ G20 ಒಂದು ಸಮಿಟ್ ಅನ್ನ ತಗೊಂಡ್ರೆ ನಾವು ವಿಶ್ವದ 90% GDPಲಿ ಏನಾಗತ್ತಂದ್ರೆ ರೆಪ್ರೆಸೆಂಟೇಷನ್ ಆಗುತ್ತೆ. ಜೊತೆಗೆ 80% ಏನಪ್ಪ ಅಂದ್ರೆ ರೆವಿನ್ಯೂ ಎಲ್ಲಿಂದ ಬರುತ್ತೆ ಅಥವಾ ಗ್ಲೋಬಲ್ ಟ್ರೇಡ್ ಎಲ್ಲಿಂದ ಬರುತ್ತೆ ಅಂದ್ರೆ ಈ G20 ಸಮಿಟ್ ಇಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ G20 ಎಷ್ಟು ಪಾಲುದಾರಿಕೆ ಇದೆ ಅಂದ್ರೆ 67% ಪಾಲುದಾರಿಕೆ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದೇನಪ್ಪ ಅಂದ್ರೆ ಇದೊಂದು ಅಡ್ವೈಸರಿ ಬಾಡಿ ಆಗಿದೆ. ಅಂದ್ರೆ ಜಸ್ಟ್ ನಿಮ್ಗೆ ಏನಂದ್ರೆ ಸಜೆಷನ್ ಅಥವಾ ಸಲಹೆಗಳನ್ನ ಕೊಡ್ತಾರೆ. ಇದು ಯಾವುದೇ ತರನಾಗಿ ಯಾವುದೇ ಮೆಂಬರ್ ದೇಶ ಮೇಲೆ ಅಥವಾ ಮೆಂಬರ್ ನೇಷನ್ಸ್ ಮೇಲೆ ಬೈಂಡಿಂಗ್ ಆಗಿರೋದಿಲ್ಲ. ಹಾಗಾಗಿ G20 ಏನೇ ಡಿಸಿಷನ್ ಬಂದ್ರೂ ಕಮ್ಯುನಿಕೇಶನ್ಸ್ ಆದ್ರೂ ಆ ಸಲಹೆಗಳನ್ನ ಯಾವ ತರನಾಗಿ ಈ ಸದಸ್ಯ ರಾಷ್ಟ್ರಗಳು ಅಳವಡಿಸ್ಕೋತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈ G20 ಸಮಿಟ್ ಏನಿದೆಯಲ್ಲ ಇಲ್ಲಿ ಏನೇನ್ ಪವರ್ಫುಲ್ ಮೆಂಬರ್ಶಿಪ್ಸ್ ಬರುತ್ತೆ, ಯಾರ್ಯಾರು ಪಾರ್ಟಿಸಿಪೇಷನ್ ಮಾಡ್ತಾರಂದ್ರೆ ಫಸ್ಟ್ ನೋಡ್ರಿ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯರು ಇರ್ತಾರೆ, ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ದವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ದವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ಈ ವ್ಯಾಪಾರ ಸಂಸ್ಥೆ ಏನಿದೆಯಲ್ಲ ಅದು ಪಾರ್ಟಿಸಿಪೇಟ್ ಮಾಡುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ ಇನ್ನೂ ಕೆಲವೊಂದಿಷ್ಟು ಮಲ್ಟಿ ಲ್ಯಾಟರಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಬಹಳ ದೇಶಗಳಲ್ಲಿರುವಂತಹ ಅಥವಾ ಬಹಳಷ್ಟು ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ G20 ಸಮಿಟ್ ಏನಿದೆಯಲ್ಲ ತುಂಬಾ ಮಹತ್ವವನ್ನ ಪಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ G20 ಸಮಿಟ್ ಅಥವಾ G20 ಏನ್ ಮಾಡಿದೆಯಪ್ಪ ಅಂದ್ರೆ ಕೆಲವೊಂದಿಷ್ಟು ಟೈಮಲ್ಲಿ ಈ ಆರ್ಥಿಕ ಸಂಕಷ್ಟ ಇದ್ದಾಗ ಏನಪ್ಪ ಅಂದ್ರೆ ಎಕನಾಮಿಕ್ ಚಾಲೆಂಜಸ್ ಇದ್ದಾಗ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನ ಸಾಲ್ವ್ ಮಾಡಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ವಿಶ್ವ ಆರ್ಥಿಕ ಬಿಕ್ಕಟ್ಟು 2008-09 ಏನ್ ಬಂದಿತ್ತಲ್ಲ ಅದು G20 ಮೂಲಕ ಸಾಲ್ವ್ ಆಯ್ತು. ಅದೇ ತರನಾಗಿ 2010 ಬಂದಂತ ಯುರೋಝೋನ್ ಕ್ರೈಸಿಸ್ ಅನ್ನು ಕೂಡ ಅವರು ಸಾಲ್ವ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇನಿಷಿಯಲಿ ನೋಡ್ರಿ G20 ಸಮಿಟ್ ಬಂದಾಗ ಯಾರಿರ್ತಿದ್ರಪ್ಪ ಅಂದ್ರೆ ಆ ದೇಶದ ವಿತ್ತ ಸಚಿವರು ಅಥವಾ ಆರ್ಥಿಕ ಮಂತ್ರಿಗಳು ಇರ್ತಿದ್ರು. ಅಲ್ಲಿಂದ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಅಥವಾ ಗವರ್ಮೆಂಟ್ ಅಂದ್ರೆ ಯಾರು ಗವರ್ಮೆಂಟ್ ನ ಹೆಡ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ರಷ್ಯಾ ಬಂದ್ರೆ ಪ್ರೆಸಿಡೆಂಟ್ ಇರ್ತಾರೆ, ಚೈನಾ ಬಂದ್ರೆ ಪ್ರೆಸಿಡೆಂಟ್ ಇರ್ತಾರೆ, ಇಂಡಿಯಾ ಬಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಈ ತರದ ಆ ರಾಜ್ಯದ ಮುಖ್ಯಸ್ಥರು ಅಥವಾ ರಾಷ್ಟ್ರದ ಮುಖ್ಯಸ್ಥರು ಯಾರಿರ್ತಾರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2008 ಯಾವ್ಯಾರ ಇತ್ತಪ್ಪ ಅಂದ್ರೆ G8 ಗ್ರೂಪ್ ಇತ್ತು. ಸೊ ನೋಡ್ರಿ G8 ಅನ್ನೋದೇನಪ್ಪ ಅಂದ್ರೆ ಇನಿಷಿಯಲಿ ಈ G7 ಏನಿದೆಯಲ್ಲ ಅದರ ಮೂಲ ರೂಪ ಏನಂದ್ರೆ G8. 2014 ಏನಾಯ್ತಪ್ಪ ಅಂದ್ರೆ ರಷ್ಯಾ ಉಕ್ರೇನಿನ ಈ ಡಾನ್ ಬಾಕ್ಸ್ ರೀಜನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ರಷ್ಯನನ್ನ G8 ಇಂದ ತೆಗ್ದಾಕಿದ್ರು. ಅವಾಗ ಅದೇನಾಯ್ತಪ್ಪ ಅಂದ್ರೆ G7 ಆಯ್ತು ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ 2008 ಏನಿತ್ತಂದ್ರೆ G8 ಗ್ರೂಪಿಂಗ್ ಇತ್ತು, ಅದು ಏನಾಗಿತ್ತಪ್ಪ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅಲ್ಲಿ ಮೇಜರ್ ಪವರ್ ಆದಂತ ಯುನೈಟೆಡ್ ಸ್ಟೇಟ್ಸ್, ಯುರೋಪಿಯನ್ ಯೂನಿಯನ್, ರಷ್ಯಾ ಮತ್ತೆ ಚೈನಾ ಇದ್ವು ಅಂತ ಹೇಳ್ತಿದ್ದಾರೆ. ಈ ತರದ ದೊಡ್ಡ ದೊಡ್ಡ ಶಕ್ತಿಗಳು ಕೂಡಿ ಕೆಲಸ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಮ್ಗೇನು ಆರ್ಥಿಕ ಸಂಕಷ್ಟಗಳಿದೆ ಅಥವಾ ನಮ್ಗೇನೇನು ಇದಕ್ಕೆ ಸೊಲ್ಯೂಷನ್ಸ್ ಬೇಕು ಅದು ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗಿರುವಂತ G20 ಸಮಿಟ್ ಒಳಗೆ ಏನಪ್ಪ ಅಂದ್ರೆ ಈ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಆಗಿದೆ. ಅಂದ್ರೆ ನಾವು ದೊಡ್ಡವರ ನೀವು ದೊಡ್ಡವರ ಈ ತರದ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಆಗಿದೆ. ಜೊತೆಗೆ ಮೇಜರ್ ಪವರ್ಸ್ ಕೂಡ ಏನಪ್ಪ ಅಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ತಗೋತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದ್ರ ಯಾರು ಅಧ್ಯಕ್ಷತೆಯನ್ನ ವಹಿಸ್ಕೋತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ G20 ಸಮಿಟ್ ಅಥವಾ G7 ಸಮಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ G20 ಸಮಿಟ್ ಅಲ್ಲಿ ಅವರೆಲ್ಲರನ್ನು ಒಂದೇ ಕಡೆ ತಂದು ಒಂದೇ ಕಡೆ ಕೂರಿಸ್ಕೊಂಡು ಅಥವಾ ಎಲ್ಲರನ್ನೂ ಒಂದು ಸಮಚಿತ್ತದಿಂದ ಅಥವಾ ಸಮಾನವಾಗಿ ನೋಡುವಂತದ್ದು ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಸಹಕಾರ ಕೂಡ ಇಲ್ಲಿ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಶೃಂಗಸಭೆ ಮೇಲೆ ವರ್ಸ್ಟ್ ಇಂಪ್ಯಾಕ್ಟ್ ಏನಾಗಿದೆ ಅಂದ್ರೆ COVID-19 ಪ್ಯಾಂಡಮಿಕ್ ಏನಿದೆಯಲ್ಲ ಅದು ತುಂಬಾ ಎಫೆಕ್ಟ್ ಮಾಡಿದೆ. ಜೊತೆಗೆ ಉಕ್ರೇನ್ ಅಲ್ಲಿ ಯುದ್ಧ ಆಗಿದ್ದು ಕೂಡ ತುಂಬಾ ಎಫೆಕ್ಟ್ ಮಾಡಿದೆ. ಆಮೇಲೆ ನೋಡ್ರಿ ಇಂಡಿಯಾ ಚೈನಾ ಬಾರ್ಡರ್ ಟೆನ್ಷನ್ ಅಂದ್ರೆ ಭಾರತ ಮತ್ತೆ ಚೈನಾ ಮಧ್ಯೆ ಇರುವಂತ ಈ ಬಾರ್ಡರ್ ಟೆನ್ಷನ್, ಗಡಿ ಈ ಸಂಬಂಧ
ವಿಷಯಗಳೇನಿದೆಲ್ಲ ಅದರಿಂದನೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಆಮೇಲೆ ಯುರೋಪಿಯನ್ ಯೂನಿಯನ್ ರಷ್ಯಾ ಒಂದ್ ಕಡೆ, ಯುರೋಪಿಯನ್ ಯೂನಿಯನ್ US ಒಂದ್ ಕಡೆ ಆದ್ರೆ ರಷ್ಯಾ ಒಂದ್ ಕಡೆ ಆಗಿ ಏನ್ ಇಬ್ರು ಮಧ್ಯೆ ಜಗಳ ಆಗ್ತಿದ್ದಲ್ಲ ಅದು, ಅದರಿಂದನೂ ಕೂಡ ಸಮಿಟ್ ಇನ್ನು ಹಾಳಾಗಿದೆ ಅಂತ ಹೇಳ್ತಿದ್ದಾರೆ. US ಚೈನಾ ರಿಲೇಷನ್ ಚೆನ್ನಾಗಿಲ್ಲ. ಅದನ್ನ ಆಲ್ರೆಡಿ ನಾವೇನಪ್ಪ ಅಂದ್ರೆ 2022 ಬಾಲಿ ಸಮಿಟ್ ಅಲ್ಲಿ ನೋಡ್ಬೋದು, ಅಂದ್ರೆ ನವೆಂಬರ್ ಅಲ್ಲಿ ನಡೆಯುವಂತ ಬಾಲಿ ಸಮಿಟ್ ಅಲ್ಲಿ ನೋಡ್ಬೋದು. ಏನಪ್ಪ ಅಂದ್ರೆ ಎಲ್ಲಾ G20 ಲೀಡರ್ಸ್ ಏನಪ್ಪ ಅಂದ್ರೆ ಒಂದ್ ಕಡೆ ಫಿಸಿಕಲ್ ಆಗಿ ಕೂಡಲ್ಲ, ಜಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ವರ್ಚುವಲಿ ಜಾಯ್ನ್ ಆಗ್ತಾರೆ, ಕೆಲವೊಬ್ರು ಫಿಸಿಕಲ್ ಆಗಿ ಬರ್ತಾರೆ. ಹಾಗಾಗಿ ಈ ಬಾಲಿ ಸಮಿಟ್ ಅಲ್ಲಿ ಏನ್ ಔಟ್ಕಮ್ ಇದೆಯಲ್ಲ ಅದು ಡೆಲ್ಲಿ ಸಮಿಟ್ ಗೆ ಏನಾಗುತ್ತಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಬಾಲಿ ಶೃಂಗಸಭೆಯಲ್ಲಿ ಏನು ನಿರ್ಧಾರಗಳಾಗುತ್ತೆ ಅಥವಾ ಯಾವ ತರನಾಗಿ ಎಲ್ಲಾ ವಿಶ್ವದ ನಾಯಕರು ನಮಗೆ ಅವರ ಆಟಿಟ್ಯೂಡ್ ಅನ್ನ ತೋರಿಸ್ತಾರಲ್ಲ, ಅದ್ರ ಮೇಲೆ ದೆಲ್ಲಿಯ ಶೃಂಗಸಭೆ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಂಡಿಯನ್ ಅಫಿಷಿಯಲ್ಸ್ ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ಡೆಲ್ಲಿ ಶೃಂಗಸಭೆಗೋಸ್ಕರ ಯಾವ ತರನಾಗಿ ಪ್ಲಾನಿಂಗ್ ಅನ್ನ ಮಾಡ್ಬೇಕು ಮತ್ತೆ ಎಕ್ಸಿಕ್ಯೂಷನ್ ಮಾಡ್ಬೇಕು ಅದನ್ನ ಕ್ಯಾರಿ ಓವರ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗಿರುವಂತ ಜಿಯೋಪೊಲಿಟಿಕ್ಸ್ ವಿಶ್ವದ ಅಥವಾ ವಿಶ್ವದ ಏನಪ್ಪ ಅಂದ್ರೆ ಈ ಪೊಲಿಟಿಕ್ಸ್ ಏನಿದೆಯಲ್ಲ ಇದರಿಂದ ಏನಪ್ಪ ಅಂದ್ರೆ ನಮ್ಗೆ ಎಲ್ಲಾರನು ಒಂದೇ ಕಡೆ ತರಕಾಗಲ್ಲ. ಹಾಗಾಗಿ ನಮ್ಮ G20 ಮಿಷನ್ಸ್ ಏನ್ ಇರ್ಬೇಕಂದ್ರೆ ಪ್ರತಿಯೊಬ್ಬರಿಂದನೂ ಸಹಕಾರ ಪಡೆದು ಫ್ಯೂಚರ್ ಗ್ರೋತ್ ಏನಿದೆ ಅದ್ರ ಮೇಲೆ ಇರ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಭಾರತದ ಆಯ್ಕೆಗಳು ಏನಿರ್ಬೇಕಪ್ಪ ಅಂದ್ರೆ, ಸೊ ನೋಡ್ರಿ, ಫಸ್ಟ್ ಭಾರತದ ಆಯ್ಕೆ ಏನಿರ್ಬೇಕಪ್ಪ ಅಂದ್ರೆ ಈ G20 ಪ್ರೆಸಿಡೆಂಟ್ ಅಂದ್ರೆ ಈ G20 ಏನ ಅಧ್ಯಕ್ಷತೆ ಇದೆಯಲ್ಲ ಇದನ್ನ ಒಂದು ನಾವು ಬ್ರ್ಯಾಂಡಿಂಗ್ ಅಪರ್ಚುನಿಟಿ ಆಗಿ ಯೂಸ್ ಮಾಡ್ಕೊಂಡು ನಮ್ಮ ಏನ್ ಅಚೀವ್ಮೆಂಟ್ಸ್ ಇದೆ ನಾವೇನ್ ಸಾಧನೆಗಳನ್ನ ಮಾಡಿದೀವಲ್ಲ ಅದನ್ನ ತೋರಿಸ್ಬೇಕು. ಫಸ್ಟ್ ಸಾಧನೆ ಏನ್ ಮಾಡಿದೀವಪ್ಪ ಅಂದ್ರೆ COVID-19 ಟೈಮ್ ಅಲ್ಲಿ ನಾವು ಯಾವ ತರನಾಗಿ ಅದನ್ನ ಎಫೆಕ್ಟಿವ್ಲಿ ಅಂದ್ರೆ ಸ್ಥಳೀಯವಾಗಿ ಮತ್ತೆ ವಿದೇಶದಲ್ಲಿ ಯಾವ ತರನಾಗಿ COVID-19 ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಿದ್ವಿಲ್ಲ ಅದನ್ನ ತೋರಿಸ್ಬೇಕು. ಜೊತೆಗೆ ನೋಡ್ರಿ, ನಮ್ಮಲ್ಲಿ ಡಿಜಿಟಲ್ ರೆವಲ್ಯೂಷನ್ಸ್ ಯಾವ ತರನಾಗಿದೆ, ಜೊತೆಗೆ ಈ ಡಿಜಿಟಲ್ ರೆವಲ್ಯೂಷನ್ ಜೊತೆಗೆ ಏನಪ್ಪ ಅಂದ್ರೆ ನಾವು ಯಾವ ತರನಾಗಿ ರಿನ್ಯೂವೇಬಲ್ ಎನರ್ಜಿಗೆ ಫೋಕಸ್ ಮಾಡ್ತಿದ್ವಿ. ನಾವು ಆಗ್ಲೇ ಹೇಳ್ದಂಗೆ 2030 ಹೊತ್ತಿಗೆ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ನಮ್ಮ 50% ಏನ್ ಎನರ್ಜಿ ಪ್ರೊಡಕ್ಷನ್ ಇದೆಯಲ್ಲ ಇದು ಯಾವ್ದ್ರಿಂದ ಬರುತ್ತೆ ಅಂದ್ರೆ ರಿನ್ಯೂವೇಬಲ್ ಎನರ್ಜಿಯಿಂದ ಬರುತ್ತೆ, ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳಿಂದ ಬರುತ್ತೆ ಅಂತ ಹೇಳಿದ್ವಲ್ಲ, ಅದ್ರ ಮೇಲೆ ಫೋಕಸ್ ಮಾಡ್ಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕ್ಲೈಮೇಟ್ ಚೇಂಜ್ ಬಗ್ಗೆನೂ ನಾವು ಫೋಕಸ್ ಮಾಡ್ಬೇಕಾಗಿದೆ, ಅಂದ್ರೆ ನವೀಕರಿಸಬಹುದಾದ ಇಂಧನಗಳನ್ನ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ ತೋರಿಸ್ಬೇಕಾಗಿದೆ. ಜೊತೆಗೆ ನೋಡ್ರಿ, ಈ ಸೆಲ್ಫ್ ರೆಗ್ಯುಲೇಷನ್ಸ್ ನ ಯಾವ ತರನಾಗಿ ಮಾಡ್ಕೊಂಡಿದೀವಿ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉತ್ಪಾದನಾ ಘಟಕದಲ್ಲಿ ನಾವು ಯಾವ ತರನಾಗಿ ಆತ್ಮನಿರ್ಭರತ ಭಾರತ ಆಗಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ಬೇಕು. ಅದರಿಂದ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಅಂದ್ರೆ ಈ ಗ್ಲೋಬಲ್ ಸಪ್ಲೈ ಚೈನ್ಸ್ ನ ಯಾವ ತರನಾಗಿ ನಾವು ಇನ್ನು ಎನ್ಹಾನ್ಸ್ ಅನ್ನ ಮಾಡ್ತಿದೀವಿ ಅನ್ನೋದನ್ನು ತೋರಿಸ್ಬೇಕು. ಜೊತೆ ನೋಡ್ರಿ, ನಮ್ಮಲ್ಲಿ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಹೊಸದಾದಂತ ಟ್ರೆಂಡ್ಸ್ ಬಂದಿದೆ, ಆಮೇಲೆ ಬಿಸ್ನೆಸ್ ಇನೋವೇಷನ್ಸ್ ಕೂಡ ಆಗ್ತಿದೆ. ಜೊತೆಗೆ ನೋಡ್ರಿ, ಎಷ್ಟೊಂದು ಸ್ಟಾರ್ಟ್ಅಪ್ ಈಗ ಏನಾಗಿದೆ ಅಂದ್ರೆ ಯುನಿಕಾರ್ನ್ಸ್ ಆಗಿದೆ. ಯುನಿಕಾರ್ನ್ಸ್ ಅಂದ್ರೆ ಒಂದು ಸ್ಟಾರ್ಟ್ಅಪ್ ಇದ್ದದ್ದು ಆ ವರ್ಷ ಬಿಲಿಯನ್ ಇಯರ್ಸ್ ಆದ್ರೆ ಅಥವಾ ಬಿಲಿಯನ್ ಬಿಸ್ನೆಸ್ ಅನ್ನ ಮಾಡಿದ್ರೆ, 1 ಬಿಲಿಯನ್ ಬಿಸ್ನೆಸ್ ಅನ್ನ ಮಾಡಿದ್ರೆ ಡಾಲರ್ ಒಳಗೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಯುನಿಕಾರ್ನ್ಸ್ ಅಂತ. ಅಂದ್ರೆ ಯಾವುದೇ ಆದಂತ ಸ್ಟಾರ್ಟ್ಅಪ್ $1 ಬಿಲಿಯನ್ ರೆವೆನ್ಯೂ ಅಥವಾ ಗ್ರಾಸ್ ರೆವೆನ್ಯೂ ನ ಜನರೇಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಯುನಿಕಾರ್ನ್ಸ್ ಅಂತ ಕರಿತೀವಿ. ಆಮೇಲೆ ನೋಡ್ರಿ, ನಾವು ಇತ್ತೀಚೆಗೆ ಏನಪ್ಪ ಅಂದ್ರೆ ಲಿಂಗ ತಾರತಮ್ಯವನ್ನ ಹೋಗಲಾಡಿಸಿ ಲಿಂಗ ಸಮಾನತೆಯೊಳಗೆ ಯಾವ ತರನಾಗಿ ಕೆಲಸ ಮಾಡ್ತಿದ್ವಿ ಅದನ್ನು ಕೂಡ ಫೋಕಸ್ ಮಾಡಬೇಕು. ಅದೇ ತರನಾಗಿ ಒಂದು ವರ್ಷ ಅಧ್ಯಕ್ಷತೆಯಿಂದ ಇವೆಲ್ಲಾನು ಕೂಡ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಎವಿಡೆನ್ಸ್ ಅನ್ನ ಕೊಡಬೇಕಾಗುತ್ತೆ. ನಾವು ಈ ಸ್ಥಳೀಯವಾಗಿ ಯಾವ ತರನಾಗಿ ಸಕ್ಸಸ್ ಅನ್ನ ಮಾಡಿದ್ವಿ ಅದನ್ನ ನೀವೇನಪ್ಪ ಅಂದ್ರೆ ಈ ವಿಶ್ವದಾದ್ಯಂತ ಯಾವ ತರನಾಗಿ ನೀವೇನ್ ಮಾಡ್ಕೋಬಹುದು ಅಂದ್ರೆ ಅಡಾಪ್ಷನ್ ಅನ್ನ ಮಾಡ್ಕೋಬಹುದು ಅಂತ ತೋರಿಸಬಹುದಾಗಿದೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇಂಡಿಯಾದ ಟ್ರಾನ್ಸ್ಫಾರ್ಮೇಶನ್ ಫಿಸಿಕಲಿ ಇನ್ಫ್ರಾಸ್ಟ್ರಕ್ಚರ್ ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸಬ್ ಆಪ್ಟಿಮಮ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಸೆಕ್ಟರ್ಸ್ ಇಂದ ಏನ್ ಮಾಡ್ಬೋದು ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಟೂರಿಸಂ ಡೆಸ್ಟಿನೇಷನ್ ಆಗಿ ಕೆಲಸ ಮಾಡ್ಬೋದು, ಆಮೇಲೆ ಸೆವೆರಲ್ ಇಂಪಾರ್ಟೆಂಟ್ ಮೀಟಿಂಗ್ಸ್ ಕೂಡ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವೀಗ G20 ಮೀಟಿಂಗ್ಸ್ ಏನಿದೆಯಲ್ಲ ಪರ್ಟಿಕ್ಯುಲರ್ ಆಗಿ ಡೆಲ್ಲಿಲಿ ಮಾತ್ರ ಮಾಡ್ತಿಲ್ಲ, ಔಟ್ಸೈಡ್ ಡೆಲ್ಲಿನೂ ಮಾಡ್ತಿರೋದ್ರಿಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟೂರಿಸ್ಟ್ ಅಟ್ರಾಕ್ಷನ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಎರಡನೇದ್ ಎರಡನೇ ಅಚೀವ್ಮೆಂಟ್ ಅಥವಾ ಎರಡನೇದ್ ನಾವು ಸ್ಟೆಪ್ಸ್ ಏನ್ ತಗೋಬೇಕು, ಚಾಯ್ಸ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ಸೊ ನೋಡ್ರಿ, ಇದು ಕೋಇನ್ಸಿಡೆನ್ಸ್ ಆಗಿದೆ. ಏನಪ್ಪ ಅಂದ್ರೆ ಈಗ 4 ಡೆಮೋಕ್ರಸೀಸ್ ಏನಿದೆ ಅವು ಏನಪ್ಪ ಅಂದ್ರೆ ಇತ್ತೀಚೆಗೆ ಬಹಳಷ್ಟು ಪವರ್ಫುಲ್ ಆಗಿದೆ ಅಥವಾ ಶಕ್ತಿಯುತವಾಗಿದೆ, ಅವು ಏನಾಗ್ತಿದಾವೆ ಅಂದ್ರೆ ಒಂದೇ ಸರಿಗೆ ಪ್ರೆಸಿಡೆನ್ಸಿ ಮಾಡ್ಕೋತಿದ್ದಾವೆ, ಅಂದ್ರೆ ಅಧ್ಯಕ್ಷತೆ ಸ್ಥಾನವನ್ನ ವಹಿಸ್ತಿದ್ದಾವೆ. ಅಂದ್ರೆ 4 ದೇಶಗಳು ಈಗ ಬರುವಂತ 4 ವರ್ಷಗಳಲ್ಲಿ ಏನಾಗ್ತಿದಾವಪ್ಪ ಅಂದ್ರೆ ಅಧ್ಯಕ್ಷತೆಯನ್ನ ವಹಿಸ್ಕೋತಿದ್ದಾವೆ G20 ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, 2021 ಇಂಡೋನೇಷ್ಯಾ, 22 ಇಂಡಿಯಾ, 23 ಬ್ರೆಜಿಲ್, ಮತ್ತೆ 25 ಅಥವಾ 24 ಸೌತ್ ಆಫ್ರಿಕಾ. ಈ ತರನಾಗಿ ಏನಪ್ಪ ಅಂದ್ರೆ 21-25 ಏನಪ್ಪ ಅಂದ್ರೆ 4 ದೇಶಗಳು, ಅವು ಕೂಡ ಏನಪ್ಪ ಅಂದ್ರೆ ಡೆವಲಪಿಂಗ್ ಡೆಮೋಕ್ರೆಟಿಕ್ ಕಂಟ್ರೀಸ್, ಈ ವಿಶ್ವದ
G20 ಸಮಿಟ್ ಏನಿದೆಯಲ್ಲ ಅದರ ಅಧ್ಯಕ್ಷತೆಯನ್ನ ವಹಿಸ್ಕೋತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಒಂದು ಉತ್ತಮ ಅವಕಾಶ ಆಗುತ್ತೆ, ಎಲ್ಲರೂ ಕೂಡ ಕೂಡಿ ಕೆಲಸ ಮಾಡಿ ಆಮೇಲೆ ಇದೇನು ಡೆವಲಪಿಂಗ್ ವರ್ಲ್ಡ್ ಇದೆ ಮತ್ತೆ ಡೆಮೋಕ್ರಸಿ ಇದೆ ಅಲ್ಲ, ಇದನ್ನ ಸ್ಪ್ರೆಡ್ ಮಾಡ್ತಾ ನಾವೇನ್ ಮಾಡ್ಬೋದು ಅಂದ್ರೆ ಗ್ಲೋಬಲ್ ಸೌತ್ ಲೀಡರ್ಶಿಪ್ ಅನ್ನು ಕೂಡ ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ಕೋಇನ್ಸಿಡೆನ್ಸ್ ನೋಡ್ರಿ, ಮೂರನೇದಾಗಿ ಏನಪ್ಪ ಅಂದ್ರೆ ಮೂರು ಕಂಟ್ರೀಸ್ ಯಾವ್ದಪ್ಪ ಅಂದ್ರೆ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ, ಇವೇನಾಗಿದ್ದಾವೆ ಅಂದ್ರೆ ಕಂಟಿನ್ಯೂಯಸ್ ಆಗಿ ಪ್ರೆಸಿಡೆನ್ಸಿ ನ ಹೋಲ್ಡ್ ಮಾಡ್ತಿದ್ದಾವೆ. ಅಂದ್ರೆ 2022 ನಾವು ತಗೊಂಡ್ ಬಂದ್ರೆ ಅದಾದ್ಮೇಲೆ ಬ್ರೆಜಿಲ್ 2023 ತಗೊಳುತ್ತೆ, ಸೌತ್ ಆಫ್ರಿಕಾ 2024 ಪ್ರೆಸಿಡೆನ್ಸಿ ನ ತಗೊಳುತ್ತೆ. ಈ ಮೂರು ಕಂಟ್ರೀಸ್ ಏನಪ್ಪ ಅಂದ್ರೆ ಬ್ರಿಕ್ಸಿನ ಒಂದು ಪಾರ್ಟ್ ಆಗಿದೆ. ಯಾವ್ದಂದ್ರೆ ಬ್ರಿಕ್ಸ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ ಏನಿದೆಯಲ್ಲ ಈ ಸಮಿಟ್ ಒಂದು ಪಾರ್ಟ್ ಆಗಿದೆ. ಇಲ್ಲಿ ನೋಡ್ರಿ ಚೈನಾ ಮತ್ತೆ ರಷ್ಯಾ ಅನ್ನೋದೇನಪ್ಪ ಅಂದ್ರೆ ಈಗ ವೆಸ್ಟರ್ನ್ ಕಂಟ್ರೀಸ್ ಸ್ಯಾಂಕ್ಷನ್ಗೆ ಅಥವಾ ವೆಸ್ಟರ್ನ್ ಕಂಟ್ರೀಸ್ ವಿರುದ್ಧವಾಗಿ ಹೇಳ್ಬೋದು ಅಥವಾ ವೆಸ್ಟರ್ನ್ ಕಂಟ್ರೀಸ್ ಆ ಕಂಟ್ರೀಸ್ ಜೊತೆಗೆ ಏನು ತಮ್ಮ ತಾರತಮ್ಯವಾಗಿರ್ಬೋದು ಅಥವಾ ಅವ್ರ ರಿಲೇಷನ್ ಏನು ಚೆನ್ನಾಗಿಲ್ಲಲ್ಲ ಅಂತ ಸಮಿಟ್ ಅಲ್ಲಿ ಏನಪ್ಪ ಅಂದ್ರೆ ಈ ಮೂರು ಕಂಟ್ರಿಗಳು ಈಗ ಅಧ್ಯಕ್ಷೀಯ ಸ್ಥಾನವನ್ನ ವಹಿಸ್ಕೊಳ್ತಿದೆ. ಹಾಗಾಗಿ ಈ ಸಮಿಟ್ ಏನ್ ಮಾಡ್ಬೋದು ಅಂದ್ರೆ ಬ್ರಿಕ್ಸ್ ಜೊತೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಡೆವಲಪಿಂಗ್ ವರ್ಲ್ಡ್ ಅಥವಾ ವೆಸ್ಟರ್ನ್ ಕಂಟ್ರಿ ಜೊತೆಗೂ ಏನ್ ಮಾಡ್ಬೋದು ಅಂದ್ರೆ ಉತ್ತಮ ಬಾಂಧವ್ಯವನ್ನ ಬೆಳೆಸಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾಲ್ಕನೇದಾಗಿ ಇಂಡಿಯಾ ಚಾಯ್ಸ್ ಏನಿರ್ಬೇಕಪ್ಪ ಅಂದ್ರೆ ಈ ಚೀಫ್ ಗ್ಲೋಬಲ್ ಡಿಪ್ಲೊಮೆಟ್ ಆಗಿ ಕೆಲಸ ಮಾಡಕ್ಕೆ ಇಂಡಿಯಾ ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಂಡಿಯಾ ಈಗ ಏನ್ ಪ್ರೆಸಿಡೆಂಟ್ ಆಗಿ ಅಥವಾ ಅಧ್ಯಕ್ಷನಾಗಿ ಏನ್ ಕಾರ್ಯವಹಿಸುತ್ತಲ್ಲ, ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರ ಕಡೆಯಿಂದ ಏನೇನ್ ಇನ್ಫಾರ್ಮೇಶನ್ಸ್ ಇದೆ ಅಥವಾ ಎಲ್ಲರ ಕಡೆಯಿಂದ ಬೇರೆ ಬೇರೆ ತರನಾದಂತ ಏನ್ ಇಂಟ್ರೆಸ್ಟ್ ಇದೆಯಲ್ಲ ಅದನ್ನ ಕೂಡಿಸ್ಕೊಂಡು ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸ್ಪೆಷಲಿ ನೋಡ್ರಿ, 5 ಪರ್ಮನೆಂಟ್ ಮೆಂಬರ್ ಕಡೆಯಿಂದ ಏನ್ ಇಂಟ್ರೆಸ್ಟ್ ಇದೆ, ಅವರ ಇಂಟ್ರೆಸ್ಟ್ ಏನು, ಫಾರ್ ಎಕ್ಸಾಂಪಲ್ ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ ದ 5 ಪರ್ಮನೆಂಟ್ ಮೆಂಬರ್ಸ್ ಇಂಟ್ರೆಸ್ಟ್ ಏನು ಅದನ್ನ ತಿಳ್ಕೋಬೇಕು. ಅದಾದ್ಮೇಲೆ ಡೆವಲಪ್ಡ್ ವರ್ಲ್ಡ್ ಆದಂತ G7 ಸಮಿಟ್ ಅಲ್ಲಿ ಅಥವಾ G7 ಕಂಟ್ರೀಸ್ ಇಂಟ್ರೆಸ್ಟ್ ಏನ್ ಅದನ್ನ ತಿಳ್ಕೋಬೇಕು. ಬ್ರಿಕ್ಸ್ ಸಮಿಟ್ ಇದ್ ಇಂಟ್ರೆಸ್ಟ್ ಏನ್ ಅದನ್ನ ತಿಳ್ಕೋಬೇಕು. ಜೊತೆಗೆ G20 ಮೆಂಬರ್ಸ್ ಅಲ್ಲಿ ಅರ್ಜೆಂಟೈನಾ ಮತ್ತೆ ಮೆಕ್ಸಿಕೋ ಇವ್ರೇನಿದಾರಲ್ಲ ಇವ್ರ ಇಂಟ್ರೆಸ್ಟ್ ಏನಂತ ತಿಳ್ಕೊಂಡು ಎಲ್ಲರ ಇಂಟ್ರೆಸ್ಟ್ ಅನ್ನು ಒಟ್ಟಿಗೆ ಸೇರಿಸಿ ಕಾಮನ್ ಆಗಿ ಏನಪ್ಪ ಅಂದ್ರೆ ಡಿರೈವ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಂಡಿಯಾ ಏನಪ್ಪ ಅಂದ್ರೆ ಈಗ ಹೋಸ್ಟ್ ಆಗಿ ಅಂದ್ರೆ ನಾವೇನ ಆ ಸಭೆಯನ್ನ ಕಾರ್ಯಕ್ರಮವನ್ನ ಏರ್ಪಡಿಸಿದೀವಲ್ಲ ಅದಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಬೇರೆ ಬೇರೆಯವ್ರದ್ದು ಬರೀ ಏನಪ್ಪ ಅಂದ್ರೆ ಅವರು ಪ್ರೆಸೆಂಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಅವರ ಪರ್ಸ್ಪೆಕ್ಟಿವ್ ಏನಿದೆ ಅನ್ನೋದನ್ನ ನಾವಿಲ್ಲಿ ಡಿಫೈನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಇಂಡಿಯಾ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಇನ್ಕ್ಲೂಸಿವ್ ಅಪ್ರೋಚ್ ಏನಿದೆ ಅದಕ್ಕೆ ಜಾಸ್ತಿ ಒತ್ತನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವಿಶ್ವದಲ್ಲಿ ಏನೇನ್ ಸಮಸ್ಯೆಗಳು ಬರ್ತಿದ್ದಿಲ್ಲ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊಲ್ಯೂಷನ್ಸ್ ನ ಕೊಡ್ಬೇಕು. ಅದು ಕೂಡ ಏನಪ್ಪ ಅಂದ್ರೆ ಹ್ಯೂಮನ್ ಸೆಂಟ್ರಿಕ್ ಸೊಲ್ಯೂಷನ್ಸ್, ಅಂದ್ರೆ ಮಾನವನ ಇಟ್ಕೊಂಡು ಅಥವಾ ಮಾನವನಿಗೆ ಏನ್ ಸೊಲ್ಯೂಷನ್ಸ್ ಬೇಕು ಅಥವಾ ಅದ್ರ ಸಮಸ್ಯೆಗಳಿಗೆ ಏನ್ ಪರಿಹಾರ ಬೇಕಲ್ಲ ಆ ತರನಾದಂಥದ್ದು ಅಥವಾ ಮಾನವೀಯತೆ ಸೊಲ್ಯೂಷನ್ಸ್ ಗಳನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ನಮ್ಮ ಗುರಿ ಏನಾಗಿರ್ಬೇಕು ಅಥವಾ ಮುಖ್ಯ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ಈಗೇನು ಆಫ್ರಿಕನ್ ಯೂನಿಯನ್ ಮಾರ್ಜಿನಲೈಸ್ ಮಾಡಿದಾರಲ್ಲ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಈ ಯುರೋಪಿಯನ್ ಯೂನಿಯನ್ ಗಿರುವಂತ ಸ್ಥಾನವನ್ನ G20 ಸಮಿಟ್ ಅಲ್ಲಿ ನಾವು ಕೊಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಆಫ್ರಿಕನ್ ಯೂನಿಯನ್ಗೆ ಯುರೋಪಿಯನ್ ಯೂನಿಯನ್ ಗಿರುವಷ್ಟು ಸ್ಥಾನಮಾನ G20 ಸಮಿಟ್ ಅಲ್ಲಿ ಏನಿಲ್ಲ, ಆ ಸ್ಥಾನಮಾನವನ್ನ ಕೊಡಿಸಕ್ಕೆ ಇಂಡಿಯಾ ಕೆಲಸ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಈ ನಾಲ್ಕು ಥಿಂಗ್ಸ್ ಏನಿದೆಯಲ್ಲ ಇದನ್ನೆಲ್ಲ ಕೂಡಿ ಕೆಲಸ ಮಾಡಿ ಸಿನರ್ಜಿ ಮಾಡಿದಾಗ ಏನಪ್ಪ ಅಂದ್ರೆ ಇಂಡಿಯಾ ವಿಶ್ವಕ್ಕೆ ಒಂದು ಚೀಫ್ ಡಿಪ್ಲೊಮೆಟ್ ಆಗಲ್ದಲ್ಲೇ ಎಲ್ಲರೂ ಕೂಡ ಎಲ್ಲರಲ್ಲೂ ಏನಪ್ಪ ಅಂದ್ರೆ ಸಿನರ್ಜಿನ ಬೆಳೆಸಬಹುದು. ಸಿನರ್ಜಿ ಅಂದ್ರೆ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಟ್ಟಿಗೆ ಕೆಲಸ ಮಾಡಿ ಏನು ಸಮಸ್ಯೆಗಳಿದೆ ಗ್ಲೋಬಲ್ ಅಲ್ಲಿ ಏನೇನ್ ಸಮಸ್ಯೆಗಳಿದೆಯಲ್ಲ ಎಸ್ಪೆಷಲಿ ಈ ಟೆರರಿಸಂ ಇರ್ಬೋದು ಇಂಥ ಬೇರೆ ಬೇರೆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ನಾವು ಅಭಿವೃದ್ಧಿ ಕಡೆಗೆ ಹೆಚ್ಚು ಫೋಕಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಓವರ್ಆಲ್ ಆಗಿ ನೋಡ್ರಿ, ಇಂಡಿಯಾ ಪ್ರೆಸಿಡೆನ್ಸಿ ಈ G20 ಸಮಿಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ದಿದ್ರೆ ಒಂದ್ ಕಡೆ ವೆಸ್ಟ್, ಇನ್ನೊಂದ್ ಕಡೆ ಏನಪ್ಪ ಅಂದ್ರೆ ರಷ್ಯಾ ಮತ್ತೆ ಚೈನಾ ಏನ್ ಗ್ರೂಪಿಂಗ್ ಆಗಿದೆಯಲ್ಲ ಆ ಗ್ರೂಪಿಂಗ್ ಅನ್ನ ತೆಗೆದುಹಾಕಿ ಪ್ರತಿಯೊಬ್ಬರು ಪರಸ್ಪರ ಸಹಕಾರ ಕೊಡುವಂತೆ ಮಾಡುವಂತೆ ನಾವು ಕೆಲಸಗಳನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಆಥರ್ ಹೇಳದಂತ ಕೆಲವೊಂದಿಷ್ಟು ಸ್ಟೆಪ್ಸ್ ನ ತಗೊಂಡ್ರೆ ಅದು ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.